ಬೆಳಿಗ್ಗೆ ಎದ್ದು ನೋಡಿದ್ರೆ ಆಫೀಸ್ಗೆ ಹೋಗೋಕ್ಕೂ ಆಗ್ತಾ ಇಲ್ಲ ಹೋಗದಿದ್ರೆ ಹೊರಗೆ ಹಾಕ್ತಾರೆ ಆದರೆ ದಾರಿ ಮಧ್ಯಕ್ಕೂ ಜಾಂಬಿಗಳ ರಾಶಿ ಇಡೀ ಊರಲ್ಲಿ ವೈರಸ್ ಹರಡಿಬಿಟ್ಟಿದೆ ಇದೆಲ್ಲದರ ಮಧ್ಯದಲ್ಲಿಯೂ ಆಫೀಸ್ಗೆ ಹೋಗೋಕೆ ಹರಸಾಹಸ ಪಡ್ತಿರುವ ಇವನ ಹೆಸರು ಅಕೀರಾ ಟ್ಯಾಂಡೋ ಅಂತ ಸುಮಾರು ಒಂದು ವರ್ಷದ ಹಿಂದೆ ಡ್ರೀಮ್ ಜಾಬ್ ಅಂತ ಪ್ರೊಡಕ್ಷನ್ ಕಂಪನಿಯಲ್ಲಿ ಸೇರಿಕೊಳ್ತಾನೆ ಮೊದಲನೇ ದಿನ ಆಗಿತ್ತು ಎಲ್ಲಾ ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿ ಇದ್ದರು ಜೊತೆಗೆ ಒಬ್ಬಳು ಸುಂದರ್ ಕನ್ಯಾ ಓತೋರಿ ಅಂತ ಅವಳ ಹೆಸರು ಇವನನ್ನು ಕಂಡಾಗಲೆಲ್ಲ ಒಂದು ಸಲ ಪಕಕ್ಕ ಅಂತ ಕಿಸಿದು ತಲೆ ಅಲ್ಲಾಡಿಸ್ತಾ ಇದ್ದಳು ಬಾಸ್ ನೋಡಿದ್ರೆ ಬಂದ ಪ್ರೊಜೆಕ್ಟ್ ಎಲ್ಲ ಅವಳಿಗೆ ಕೊಡ್ತಿದ್ದ ಅವಳು ಅಲ್ಲಿ ಎಲ್ಲರಿಗೂ ಬೇಕಾದವಳು ಇವನಿಗೆ ಇರುವ ಮೆಂಟರ್ ಹೆಸರು ಕೊಸುಗಿಯ ಅಂತ ಎಲ್ಲರ ಜೊತೆ ತಮಾಷೆ ಮಾಡಿಕೊಂಡು ಇರ್ತಿದ್ದ ಮೊದಲ ದಿನ ಆಗಿದ್ದಕ್ಕೆ ಸಿಕ್ಕಾಪಟ್ಟೆ ಹುರುಪಲ್ಲಿ ಅಕೀರಾ ಕೆಲಸ ಮಾಡ್ತಾನೆ ಸಂಜೆ ಪಾರ್ಟಿ ಇತ್ತು ಎಲ್ಲರೂ ಪಾರ್ಟಿ ಮಾಡ್ತಿರುವಾಗ ಕೂಡ ಓತೋರಿ ಬಂದು ಇವನಿಗೆ ಬಾಯಿ ಹೇಳಿ ಹೋಗ್ತಾಳೆ ಈಗ ಪಾರ್ಟಿ ಮುಗಿಸಿ ಮನೆಗೆ ಹೊರಡ್ತೇನೆ ನಾಳೆ ಸಿಗುವ ಅಂತ ಅಕೀರ ಹೇಳಿದರೆ ಎಲ್ಲರೂ ಇವನ ಮುಖವನ್ನ ಗುರಾಯಿಸಿ ನೋಡ್ತಾರೆ ನೋಡಪ್ಪ ಕೆಲಸ ಮುಗಿದ ಮೇಲೆ ಮನೆ ಈಗ ಒಂದು ಶಿಫ್ಟ್ ಮುಗೀತು ಬೆಳಿಗ್ಗೆವರೆಗೆ ಮತ್ತೊಂದು ಶಿಫ್ಟ್ ಕೆಲಸ ಮಾಡಬೇಕು ಅಂತ ಕೋಸುಗಿ ಹೇಳ್ತಾನೆ ಇವನಿಗೆ ದಿಗಿಲು ಬಡಿಯುತ್ತೆ ಫಸ್ಟ್ ದಿನಾನೇ ಓವರ್ ಟೈಮ್ ಮಾಡಿದ್ರೆ ಹೆಣ ಏನು ಬಿದ್ದೋಗಲ್ಲ ಅಂತ ಗಟ್ಟಿ ಮನಸ್ಸು ಮಾಡಿಕೊಂಡು ಕೆಲಸ ಶುರು ಮಾಡ್ತಾನೆ ಇವನಿಗೆ ಕೊಡುವ ಪ್ರಾಜೆಕ್ಟ್ ಗಳು ಬೆಳಿಗ್ಗೆಯಿಂದ ಸಂಜೆ ಸಂಜೆಯಿಂದ ಬೆಳಿಗ್ಗೆವರೆಗೆ ಕೆಲಸ ಮಾಡಿದರೂ ಮುಗಿತಾ ಇರ್ಲಿಲ್ಲ ಎರಡ್ ಮೂರು ದಿನ ಊಟ ನಿದ್ದೆ ಸರಿಯಾಗಿ ಇಲ್ಲದೆ ಕೆಲಸ ಮಾಡುವ ಪರಿಸ್ಥಿತಿ ಮೊದಲೇ ಡ್ರೀಮ್ ಜಾಬ್ ಅಂತ ಸೇರಿಕೊಂಡಿದ್ದ ಅದರಲ್ಲಿ ಹಿಂಗೆ ಅಂತ ಗೊತ್ತಾದ ಮೇಲೆ ಕಣ್ಣು ಗುಡ್ಡ ಎಲ್ಲ ಮೇಲೆ ಸಿಕ್ಕಿ ಹಾಕಿಕೊಂಡು ಬಿಟ್ಟಿತ್ತು ಇಷ್ಟಾದ ಮೇಲೆ ಫ್ರೆಂಡ್ಲಿ ಅಂತ ತಿಳಿದ ಸಹೋದ್ಯೋಗಿಗಳದ್ದು ಮತ್ತೊಂದು ರೀತಿಯ ಹಿಂಸೆ ಯಾವುದೇ ಕೆಲಸ ಬಂದರೂ ಅದಕ್ಕೆ ಅಕೀರಾನನ್ನು ಮುಂದೆ ಮಾಡಿ ಬಿಟ್ಟು ಬಿಡ್ತಾ ಇದ್ರು ಕೋಸುಗಿ ಅಂತೂ ಸಣ್ಣ ಸಣ್ಣ ವಿಷಯಕ್ಕೆ ಎಗರಾಡ್ತಾ ಇದ್ದ ಈ ಅಕೀರಾಗೆ ಒಬ್ಬ ಹೈಸ್ಕೂಲ್ ಫ್ರೆಂಡ್ ಇದ್ದ ಕೆಂಚೋ ಅಂತ ಎಣ್ಣೆ ಹಾಕುವಾಗ ನೆಟ್ಟಿಗೆ ಇರ್ತಿದ್ರು ಆದ್ರೆ ಯಾವಾಗ ರಗ್ಬಿ ಆಡುವಾಗ ಕೆಂಚೋ ಕೈಕಾಲು ನಡಗಿ ಬಾಲ್ ಪಾಸ್ ಮಾಡದೆ ಫೈನಲ್ ಅಲ್ಲಿ ಮ್ಯಾಚ್ ಸೋಲೋದಕ್ಕೆ ಕಾರಣ ಆದನೋ ಆ ವಿಷಯಕ್ಕೆ ಇಬ್ಬರಿಗೂ ಹತ್ತಿ ಬಿಳ್ತಾ ಇತ್ತು ಎಲ್ಲ ಜಗಳ ಮುಗಿಸಿ ಮತ್ತೆ ಕೆಲಸಕ್ಕೆ ಹೋಗಬೇಕಾಗಿತ್ತು ಕಷ್ಟಪಟ್ಟು ಪಡೆದ ಕೆಲಸ ಬಿಡೋಕೆ ಮನಸ್ಸಿಲ್ಲ ಬಿಟ್ರೆ ಮತ್ತೊಂದು ಕೆಲಸ ಹಿಡಿಯೋಕೆ ಮೀಟರ್ ಇಲ್ಲ ಹಾಗೆ ಒಂದಿನ ಕೊಟ್ಟ ಕೆಲಸ ಎಲ್ಲ ಮುಗಿಸಿ ಅಪರೂಪಕ್ಕೆ ಮನೆಗೆ ಬಂದು ಬಿದ್ದುಕೊಂಡಿದ್ದ ಆಗಲೇ ಅಲಾರ್ಮ್ ಆಗಿ ಎಚ್ಚರಾಗಿ ಬಿಡತ್ತೆ ಮತ್ತೆ ಕೆಲಸಕ್ಕೆ ಹೋಗಬೇಕಾಗಿತ್ತು ಎದ್ದು ತಯಾರಿಗೆ ಹೊರಗೆ ಬಂದು ನೋಡಿ ಿದ್ರೆ ಒಬ್ಬ ವಿಚಿತ್ರವಾಗಿ ಕೂತು ಮತ್ತೊಬ್ಬನನ್ನು ಕಚ್ತಾ ಇದ್ದ ಏನಾಯ್ತಪ್ಪ ಅಂತ ವಿಚಾರಿಸಿದರೆ ಮುಖ ಎತ್ಕೊಂಡು ಹಿಡಿಯೋಕೆ ಬಂದು ಬಿಡ್ತಾನೆ ಇವನು ಅಲ್ಲಿಂದ ಓಡ್ತಾನೆ ಅಲ್ಲಿ ಆ ಇನ್ಫೆಕ್ಟೆಡ್ ವ್ಯಕ್ತಿ ಮಾತ್ರ ಅಲ್ಲ ಪೂರ್ತಿ ಊರಲ್ಲಿ ಅಂತವರೇ ತುಂಬಿ ಹೋಗಿದ್ರು ಇವನು ಎಷ್ಟು ಓಡಿದರೂ ಹಿಂದೆ ಬಿದ್ದು ಬರ್ತಿದ್ರು ಕೊನೆಗೆ ಇವನು ಟೆರೆಸ್ ಮೇಲೆ ಹೋಗಿ ಗೇಟ್ ಹಾರಿ ಬಚಾವಾಗ್ತಾನೆ ಅಲ್ಲಿಗೆ ಈ ವೈರಸ್ ಜೀವಿಗಳಿಂದ ಸದ್ಯಕ್ಕೆ ತಪ್ಪಿಸಿಕೊಳ್ತಾನೆ ಇಷ್ಟಾದರೂ ಇವತ್ತು ಕೆಲಸಕ್ಕೆ ಹೋಗಲು ತಡ ಆಗುತ್ತೆ ಕೋಸುಗಿ ಕುನ್ನಿಗೆ ಬೈದ ಹಾಗೆ ಬೈತಾನೆ ಅಂತ ಅವನಿಗೆ ಭಯ ಶುರುವಾಗಿತ್ತು ನಂತರ ಅಲ್ಲಿಂದ ಇಡೀ ಊರನ್ನು ಸಣ್ಣದಾಗಿ ನೋಡಿದಾಗ ಗೊತ್ತಾಯಿತು ಇದು ಬರೀ ತನಗೆ ಬಂದ ಗ್ರಾಚಾರ ಅಲ್ಲ ಇಡೀ ಸಿಟಿಯಲ್ಲಿ ಇದೇ ಸಮಸ್ಯೆ ಆಗಿದೆ ಅಂತ ಅಲ್ಲಿಗೆ ಇವನ ಮುಖ ಖುಷಿಯಿಂದ ಬಟ್ಟಲಾಗಿ ಬಿಡತ್ತೆ ಇನ್ನು ಮೇಲೆ ಕೆಲಸಕ್ಕೆ ಹೋಗೋ ಅಗತ್ಯ ಇಲ್ಲ ಯಾಕೆಂದ್ರೆ ಎಲ್ಲ ನಿಗದುಕೊಂಡು ಬಿಟ್ಟವ್ರೆ ಅಂತ ಕೂಗ್ತಾನೆ ಆಗ ಅವನಿಗೆ ಒತೋರಿಯೇ ನೆನಪಾಗುತ್ತೆ ಇಷ್ಟು ದಿನ ಕೆಲಸಕ್ಕೆ ಎಲ್ಲ ಕಟ್ಟಿಕೊಂಡು ಹೋಗಿ ಕುಳಿತುಕೊಳ್ಳುವ ಅವಳ ಮುಖ ನೋಡೋದಕ್ಕೆ ಆಗಿತ್ತು ಅವಳಿಗೆ ಮೆಸೇಜ್ ಮಾಡ್ತಾನೆ ತಕ್ಷಣ ಆ ಕಡೆಯಿಂದ ರಿಪ್ಲೈ ತುಂಬಾ ಭಯ ಆಗ್ತಿದೆ ನೀನು ಬಾ ಅಂತ ಲೊಕೇಶನ್ ಸೆಂಡ್ ಮಾಡ್ತಾಳೆ ಇವನಿಗೆ ಲಡ್ಡು ಬಂದು ಬಾಯಿಗೆ ಬಿತ್ತು ನನ್ನ ಹಾಗೂ ಓತೋರಿಯ ಪ್ರೈವಸಿಗೆ ಅಡ್ಡಿ ಮಾಡೋಕೆ ಊರಲ್ಲಿ ಯಾರು ನೆಟಗಿಲ್ಲ ಇನ್ನು ನಮ್ ಲೈಫ್ ಜಿಂಗಾಲಲ್ಲ ಅಂತ ಖುಷಿಯಿಂದ ಕುಪ್ಪಳಿಸಿ ಬಿಡ್ತಾನೆ ಇನ್ನು ಅದೇ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ದಂಪತಿ ಇನ್ನು ಸರ್ವೈವ್ ಆಗಿದ್ದರು ಹೆಂಡತಿ ಪ್ರೆಗ್ನೆಂಟ್ ಗಂಡನಿಗೆ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ ಅದೇ ಸಮಯಕ್ಕೆ ಪ್ರೇಯಸಿ ಮನೆಗೆ ಹೊರಟಿರುವ ಅಕೀರಾ ಪೈಪ್ ಹಿಡಿದು ಇಳಿದು ಬರ್ತಾನೆ ಅವನನ್ನ ನೋಡಿ ಇವರಿಬ್ಬರು ಭಯ ಬಿದ್ದು ಬಿಡ್ತಾರೆ ಆಗ ಅವನು ನಾನು ಸೂಪರ್ ಮಾರ್ಕೆಟ್ ಗೆ ಹೋಗ್ತಿದ್ದೇನೆ ನಿಮಗೇನಾದ್ರೂ ಬೇಕಾದ್ರೆ ತಂದು ಕೊಡ್ತೇನೆ ಅಂತ ಹೇಳಿದಾಗ ಒಂದೆರಡು ಸಾಮಾನು ಹೇಳಿ ಕಳಿಸ್ತಾರೆ ಈಗ ಡೈರೆಕ್ಟ್ ಓತೋರಿಯ ಅಪಾರ್ಟ್ಮೆಂಟ್ ಗೆ ಹೋಗಿ ಅಕೀರಾನ ಸೈಕಲ್ ಪಾರ್ಕ್ ಆಗಿತ್ತು ಒಳಗೆ ಹೋಗಿ ನೋಡಿದ್ರೆ ಅವಳ ಫ್ಲಾಟ್ ಅಲ್ಲಿ ಎಲ್ಲಾ ಚಲ್ಲಾಪಿಲ್ಲಿ ಇವನನ್ನು ಕಂಡ ಅವಳಿಗೆ ಭರವಸೆಯ ಬೆಳಕನ್ನು ಕಂಡಷ್ಟು ಸಮಾಧಾನ ಇವನು ಹೆದರ ಬೇಡ ನಾನಿರುವುದು ನಿನಗಾಗಿ ಅಂತ ತಬ್ಬಿಕೊಂಡು ಸಮಾಧಾನ ಮಾಡ್ತಾನೆ ಪಾಪ ಎಷ್ಟೋ ದಿನದಿಂದ ಈ ಮೂಮೆಂಟ್ ಗೆ ಕಾಯ್ತಿತ್ತು ಮುಂದೆದು ಆಗ ಅವಳು ಹಿಂದೆ ನೋಡಪ್ಪ ರಾಜ ಅಂತ ಕಾಣಿಸ್ತಾಳೆ ಹಿಂದೆ ಆಫೀಸ್ ನ ಬಾಸ್ ಅಯ್ಯೋ ದೇವ ಅಕೀರನ ಹರ್ಟ್ ಕರಪರ ಪರ ಅಂತ ಕೆರೆದುಕೊಳ್ಳುವುದರ ಮೊದಲೇ ಹರಿದು ಹೋಯ್ತು ಹಾಗಂತ ಆ ಬಾಸ್ ನೆಟ್ಟಗೆ ಇರ್ಲಿಲ್ಲ ಇನ್ಫೆಕ್ಟೆಡ್ ಆಗಿದ್ದ ಇವನನ್ನು ಕಂಡ ಕೂಡಲೇ ಅಟ್ಯಾಕ್ ಮಾಡ್ತಾನೆ ಇದರಲ್ಲಿ ಬಾಸ್ ನ ಸುಂದರ ಕೇಶರಾಶಿ ಕಿತ್ತು ಅಕೀರನ ಕೈಗೆ ಬಂದು ಬಿಡತ್ತೆ ಹೆದರದೆ ನನ್ನು ಚಚ್ಚಿ ಕೆಡವಿ ಬಿಡ್ತಾನೆ ಆಗ ಅವನಿಗೆ ಅಲ್ಲೇ ಬಿದ್ದಿದ್ದ ಫೋಟೋ ನೋಡಿ ಗೊತ್ತಾಗುತ್ತೆ ಓ ತೋರಿ ಬಾಸ್ನ ಹೆಂಡತಿ ಅಂತ ಮತ್ತು ದೊಡ್ಡ ಬ್ರೇಕಪ್ ಮಾಡಿಕೊಂಡು ನಿಂತು ಬಿಡ್ತಾನೆ ಆಗ ಮತ್ತೊಂದು ಆಘಾತ ಸೆಕೆಂಡ್ ಹ್ಯಾಂಡ್ ಆದ್ರೂ ನಡೀತಿತ್ತು ಅಂತಿದ್ದ ಅಕೀರನ ಕಣ್ಣ ಮುಂದೆ ಓತೋರಿಗೆ ಕೂಡ ಇನ್ಫೆಕ್ಷನ್ ಹರಡಿತ್ತು ಅದು ಅವಳ ಗಂಡ ಕಚ್ಚಿದ್ದರ ಪರಿಣಾಮ ಅವಳು ಕೂಡ ಈಗ ಜಾಂಬಿಯೇ ಇವನ ಮೇಲೆ ಅಟ್ಯಾಕ್ ಮಾಡೋಕೆ ಬರ್ತಾಳೆ ಇವನು ದುಃಖದಲ್ಲಿಯೇ ಅವಳನ್ನ ಬದಿಗೆ ಸರಿಸಿ ತಪ್ಪಿಸಿಕೊಂಡು ಅಲ್ಲಿಂದ ಹೋಗ್ತಾನೆ ರಾತ್ರಿ ಅಪಾರ್ಟ್ಮೆಂಟ್ ಗೆ ಬಂದಾಗ ಅಲ್ಲಿ ಸಾಮಾನು ತಗೊಳ್ಳುವ ಗಂಡ ಹೆಂಡತಿ ಇಲ್ಲ ಪೂರ್ತಿ ಫ್ಲಾಟ್ ಧ್ವಂಸ ಆಗಿತ್ತು ಇವನಿಗೆ ಒಂದು ಸಲಕ್ಕೆ ತಲೆ ಹಾಳಾದರೂ ಈ ಟೈಮ್ ಅಲ್ಲಿ ಇದೆಲ್ಲ ನಾರ್ಮಲ್ ಅಂತ ಅಲ್ಲಿಂದ ತನ್ನ ಫ್ಲಾಟ್ ಗೆ ಹೋಗ್ತಾನೆ ಈಗ ಅವನಿಗೆ ಇದ್ದದ್ದು ಒಂದೇ ಯೋಚನೆ ಇಷ್ಟು ದಿನ ಕತ್ತೆಯ ಹಾಗೆ ಬಗ್ಗಿದ್ದು ದುಡಿದಾಯಿತು ಇನ್ನು ಈ ಜೀವನದಲ್ಲಿ ಮಾಡಬೇಕಿರುವ ಕೆಲಸ ಮಾಡದೆ ಹೋದರೆ ಎಲ್ಲ ವೇಸ್ಟ್ ಆಗಿ ಬಿಡುತ್ತೆ ಅದಕ್ಕಿಂತ ಜಾಂಬಿ ಆಗುವುದು ಉತ್ತಮ ಅಂತ ಹಾಗಾಗಿ ತನಗೆ ಇನ್ನು ಮುಂದೆ ಈಡೇರಿಸಿಕೊಳ್ಳುವ ಆಸೆಗಳ ಲಿಸ್ಟ್ ಮಾಡಿಕೊಳ್ತಾನೆ ನಾಳೆಯಿಂದ ಇದರಲ್ಲಿ ಒಂದೊಂದಾಗಿ ಮುಗಿಸುವ ಅಂತ ಮಲಗಿ ಬಿಡ್ತಾನೆ ಬೆಳಿಗ್ಗೆ ಎದ್ದವನು ಮೊದಲಿಗೆ ಇಡೀ ರೂಮನ್ನು ಕ್ಲೀನ್ ಮಾಡ್ತಾನೆ ನಂತರ ಸೂಪರ್ ಗೆ ಹೋಗಿ ಕಂಡ ಕಂಡ ವಸ್ತುಗಳನ್ನು ಬುಟ್ಟಿಯಲ್ಲಿ ಹಾಕಿಕೊಳ್ತಾನೆ ಅದಾದ ಮೇಲೆ ಗೋಡೆ ಮೇಲೆ ತನ್ನ ಚಿತ್ರ ಬಿಡಿಸ್ತಾನೆ ರಾತ್ರಿ ಪಟಾಕಿ ಸಿಡಿಸಿ ತನ್ನ ಆಸೆಯಲ್ಲಿ ಒಂದಷ್ಟನ್ನು ಮುಗಿಸಿ ಬಿಡ್ತಾನೆ ಇದೆಲ್ಲದಕ್ಕೆ ಅಂತ ಹೊರಗೆ ಹೋದಾಗ ಅವನಿಗೆ ಫೇವರೇಟ್ ಬೈಕ್ ಕೂಡ ಸಿಕ್ಕಿತ್ತು ಈಗ ಒಂದು ದಿನದ ಕಾರ್ಯಕ್ರಮ ಮುಗಿಯಿತು ಮತ್ತೊಂದು ದಿನದ ಕಾರ್ಯಕ್ರಮ ಶುರು ಮಾಡಿಕೊಳ್ಳುವ ಅಂತ ಟೆರೆಸ್ ಮೇಲೆ ಹೋಗಿ ಮಾಂಸಾಹಾರ ತಯಾರಿ ಮಾಡ್ತಿದ್ದ ಅಲ್ಲಿ ಪೆಪ್ಪರ್ ಪೌಡರ್ ಹಾಗೂ ಸಾಸ್ ಖಾಲಿಯಾಗಿತ್ತು ಇದೆರಡು ಇಲ್ಲದಿದ್ದರೆ ಮಾಡಿದ್ದೆಲ್ಲ ಸಪ್ಪೆ ಸಪ್ಪೆ ಅಂತ ಅನ್ನಿಸುತ್ತೆ ಅದನ್ನ ಬಿಟ್ಟು ತಿನ್ನುವುದಕ್ಕಿಂತ ಜಾಂಬಿಗಳಿಂದ ನನ್ನನ್ನು ತಿಂದರೆ ಒಳ್ಳೆಯದು ಅಂತ ಮೊಂಡು ಧೈರ್ಯವನ್ನು ಹೊರಗೆ ಹಾಕಿ ಬಿಡ್ತಾನೆ ನಂತರ ತಡ ಮಾಡದೆ ಬೈಕ್ ಹತ್ತಿ ಸೂಪರ್ ಮಾರ್ಕೆಟ್ ಗೆ ಬಂದು ತಲುಪಿದ್ದ ಅಲ್ಲಿ ಬೇಕಾದದನ್ನು ಬುಟ್ಟಿಯಲ್ಲಿ ಹಾಕಿಕೊಂಡು ಬಿಡ್ತಾನೆ ಆಗ ಅಲ್ಲೇ ಯಾರು ಇರುವ ಸದ್ದು ಕೇಳಿಸುತ್ತೆ ಹೋಗಿ ನೋಡುವಷ್ಟರಲ್ಲಿ ಮುಂದೆಯಿಂದ ಬಂದ ಕರಿ ಮುಸುಕುಧಾರಿ ಹಾರಿ ಕೋಲಿಂದ ಇವನ ಬುರುಡೆಗೆ ಬಾರಿಸಿ ಕೆಡವಿ ಬಿಡ್ತಾನೆ ಇದು ದುರ್ಘಟನೆ ಆಗಿದ್ದು ತಪ್ಪು ಕರಿಪಲ್ಕನೆಯಿಂದ ಆಗಿತ್ತು ಅಂದ್ರೆ ಆ ಮುಸುಕುಧಾರಿ ಇವನೊಬ್ಬ ಜಾಂಬಿ ಅಂತ ತಿಳಿದು ಹೊಡೆದಿದ್ದು ಆಗಿತ್ತು ಇದು ಗೊತ್ತಾದ ಮೇಲೆ ಮುಸುಕುಧಾರಿಯ ಮುಖ ಕಾಣಿಸಲಾಗತ್ತೆ ಮುಸುಕಿನ ಒಳಗಿದ್ದದ್ದು ಅವನಲ್ಲ ಅವಳಾಗಿತ್ತು ಮತ್ತೊಬ್ಬಳು ಸುಂದರ ಕನ್ಯಾ ಇನ್ನು ಈ ವೈರಸ್ ಮಧ್ಯದಲ್ಲಿ ಜೀವಂತವಾಗಿ ಇದ್ದಾಳೆ ಅಂತ ತಿಳಿದು ಈ ಪ್ರಾಯದ ಹುಡುಗನ ಎದೆಯಲ್ಲಿ ಚಿಟ್ಟೆ ಪಕಪಕ ಅಂತ ಎಗರಾಡತ್ತೆ ಆದರೆ ಅವಳ ಇಂಪ್ರೆಷನ್ ಇವನ ಮೇಲೆ ಬೇರೆ ರೀತಿಯೇ ಇತ್ತು ಇವನು ತನ್ನ ಕ್ಯಾಂಪಿಂಗ್ಗೆ ಅವಳನ್ನ ಕರೆದು ಇಂಪ್ರೆಸ್ ಮಾಡಲು ಒಂದೆರಡು ವಾಕ್ಯ ಉದುರಿಸಿದರೂ ಅವಳು ಕೇರ್ ಮಾಡಲ್ಲ ನೀನು ಈ ಪ್ಯಾಂಡೆಮಿಕ್ ಅಲ್ಲಿ ಸೀರಿಯಸ್ ಆಗಿ ಇರೋದು ಬಿಟ್ಟು ಬೇಜವಾಬ್ದಾರಿಯಿಂದ ವರ್ತಿಸುವುದು ನೋಡಿದರೆ ನೀನೊಬ್ಬ ಹುಚ್ಚು ನಾಲಾಯಕ ಅಂತ ಗೊತ್ತಾಗುತ್ತೆ ನಿನ್ನ ಜೊತೆ ನಾನು ಮಾತಾಡೋಕು ಇಷ್ಟಪಡಲ್ಲ ಅಂತ ಹೇಳಿ ಅಲ್ಲಿಂದ ಹೋಗಿ ಬಿಡ್ತಾಳೆ ಈಗ ಮನೆಗೆ ಬಂದ ಅಕೀರಾಗೆ ಕೆಂಚೋ ನೆನಪು ಬಂದಿತ್ತು ಅವನಿಗೆ ಫೋನ್ ಮಾಡ್ತಾನೆ ಆ ಕೆಂಚೋ ಟಪಾಟಪ್ ಮಾಡೋಕೆ ಅಂತ ಲವ್ ಹೋಟೆಲ್ ಗೆ ಹೋಗಿದ್ದ ಆದ್ರೆ ಅಲ್ಲಿ ಕೂಡ ವೈರಸ್ ಅತಿಯಾಗಿ ಹರಡಿದ್ದಕ್ಕೆ ಲವ್ ಮಾಡೋಕೆ ಕರೆಸಿಕೊಂಡಿದ್ದ ಹುಡುಗಿ ಕೂಡ ಜಾಂಬಿ ಆಗಿದ್ದಳು ಅಲ್ಲಿಂದ ಓಡಿ ಬರುವ ಅಂತ ಮಾಡಿದರೆ ಹೊರಗೆ ಪೂರ್ತಿ ಜಾಂಬಿಗಳ ರಾಶಿ ತಾನಿನ್ನು ಸತ್ತು ಹೋಗ್ತೀನಿ ಅಂತ ಒದರಾಡೋಕೆ ಶುರು ಮಾಡ್ತಾನೆ ಆಗ ಸಮಾಧಾನ ಮಾಡಿದ ಅಕೀರಾ ನೀನು ಅಲ್ಲೇ ಇರು ನಾನು ಈಗಲೇ ಹೊರಡ್ತಾ ಇದ್ದೀನಿ ಲೊಕೇಶನ್ ಕಳಿಸು ಅಂತ ಹೇಳ್ತಾನೆ ಇವನೇನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಕೆಂಚೋ ಅಂದುಕೊಂಡಿದ್ದಾರೆ ಈ ಭೂಪ ಗಾಡಿ ಹತ್ತಿ ಹೊರಟೆ ಬಿಡ್ತಾನೆ ಇಡೀ ದೇಹಕ್ಕೆ ರಗ್ಬಿ ಆಟದ ಗೇರ್ ಹಾಕಿಕೊಂಡು ಅಖಾಡಕ್ಕೆ ಇಳಿದು ಬಿಡ್ತಾನೆ ಆ ಲೊಕೇಶನ್ ಗೆ ಹೋಗಿ ತಲುಪೋಸ್ಟರ್ ಅಲ್ಲಿ ರಾತ್ರಿ ಆಗಿತ್ತು ಅಲ್ಲಿರುವ ರಸ್ತೆಯ ತುಂಬಾ ಜಾಂಬಿಗಳು ತುಂಬಿ ತುಳುಕ್ತಾ ಇದ್ದರು ಆಗ ಸಿಕ್ಕಿದ ಕನ್ಯೇ ಈ ಜಾಂಬಿಗಳು ಸದ್ದಾದ ಕಡೆ ಓಡ್ತವೆ ಅಂತ ಸೀಕ್ರೆಟ್ ಹೇಳಿದ್ದಳು ಅದನ್ನ ನೆನಪು ಮಾಡಿಕೊಂಡ ಅಕೀರಾ ತನ್ನ ಸ್ಪೀಕರ್ ಹಿಡ್ಕೊಂಡು ಅಲ್ಲಿಗೆ ಹೋಗಿದ್ದ ಅಲ್ಲಿ ಜಾಂಬಿಗಳ ದಂಡಿನಲ್ಲಿ ಆ ಸ್ಪೀಕರ್ ಆನ್ ಮಾಡಿ ಬಿಸಾಕ್ತಾನೆ ಅದರ ಸೌಂಡ್ ಕೇಳಿದ ಜಾಂಬಿಗಳು ಹಿಡಿದು ಬಿಡುವ ಅಂತ ಸ್ಪೀಕರ್ ಕಡೆ ಹೋಗಿ ಒಟ್ಟಾಗ್ತಾರೆ ಆ ಗ್ಯಾಪ್ ಅಲ್ಲಿ ಅಕೀರಾ ಇರುವ ಒಂದಷ್ಟು ಜಾಂಬಿಗಳ ಸಂಧಿಯಲ್ಲಿ ನುಸುಳಿ ಲವ್ ಹೋಟೆಲ್ ಒಳಗೆ ಹೋಗ್ತಾನೆ ಅಲ್ಲಿ ಕೆಂಚೋನ ಬೀಜ ಬಾಯಿಗೆ ಬಂದಿತ್ತು ಈ ಅಕಿರ ಬರ್ತೇನೆ ಅಂತ ಹೇಳಿದ್ದು ಸುಮ್ನೆ ತಮಾಷೆಗೆ ಅಂತ ಅಂದುಕೊಂಡಿದ್ದ ಹಾಗಾಗಿ ಇನ್ನು ಇಲ್ಲೇ ಕೂತಿದ್ದರೆ ಇಲ್ಲೇ ಸಾಯಬೇಕು ಅಂತ ಕಳ್ಳಬೇಕಿನ ಹಾಗೆ ಹೊರಗೆ ಬರ್ತಾನೆ ಇಷ್ಟೊತ್ತು ಇದ್ದ ಜ್ವಾಂಬಿಗಳು ಈಗ ಬಾಗಿಲಿನ ಮುಂದೆ ಇರ್ಲಿಲ್ಲ ಆಗ ಅಕೀರ ಕೂಡ ಅಲ್ಲಿಗೆ ಬಂದು ತಲುಪಿದ್ದ ಇಬ್ಬರು ಶಾಂತಿ ಸಂಧಾನ ಮಾಡಿಕೊಳ್ತಾರೆ ಅಷ್ಟೊತ್ತಿಗೆ ಮತ್ತೆ ಅಲ್ಲೇ ಸುತ್ತಾಡುತ್ತಾ ಇದ್ದ ಜ್ವಾಂಬಿಗಳು ಪ್ರತ್ಯಕ್ಷ ಕೆಂಚೋಗೆ ಭಯ ಆಗಿ ಬಿಡುತ್ತೆ ಆಗ ಅಕೀರ ಸದ್ದು ಮಾಡದೆ ತೆಪ್ಪಗೆ ಇರೋದಿಕ್ಕೆ ಹೇಳ್ತಾನೆ ಇದೇ ಟ್ರಿಕ್ ಯೂಸ್ ಮಾಡಿಕೊಂಡು ಹಿಂದೆ ಇದ್ದ ಡೋರ್ ತೆಗೆದಾಗ ಸದ್ದಾಗಿ ಬಿಡುತ್ತೆ ಜ್ವಾಂಬಿಗಳು ಇವರ ಬೆನ್ನು ಹಿಡಿಯುತ್ತ ಈ ಗೆಳೆಯರು ಅಲ್ಲಿಂದ ಓಡಿಸಿದ ಟೆರೆಸ್ ಮೇಲೆ ಬರ್ತಾರೆ ಅಲ್ಲಿ ಡೋರ್ ಕ್ಲೋಸ್ ಮಾಡಿಕೊಂಡು ಬಚಾವಾಯ್ತು ಬಡ ಜೀವ ಅಂತ ಅಲ್ಲಿಂದ ಓಡಿ ಹೋಗ್ತಾರೆ ರೆಸ್ಟೋರೆಂಟ್ ಅಲ್ಲಿ ಕೂತು ಹೊಟ್ಟೆ ಪೂಜೆ ಮಾಡಿಕೊಳ್ತಾರೆ ಕೆಂಚೋಗಿ ಅಕಿರಾನ್ ಅಂತವರಿಂದ ಮಾತ್ರ ಈ ಜಗತ್ತನ್ನ ಕಾಪಾಡಲು ಸಾಧ್ಯ ಅಂತ ಅನ್ನಿಸಿಬಿಟ್ಟಿತ್ತು ಇದನ್ನ ಕೇಳಿದ ಅಕಿರಾ ಕೂಡ ದೋಸ್ತ ನಾನು ಹುಟ್ಟಿರೋದೇ ಅದಕ್ಕಾಗಿ ಚಿಕ್ಕವನಾಗಿದ್ದಾಗ ನನಗೆ ಸೂಪರ್ ಮ್ಯಾನ್ ಸ್ಪೈಡರ್ ಮ್ಯಾನ್ ತರ ಆಗಬೇಕು ಅಂತ ಆಸೆ ಇತ್ತು ಅಂತ ಹೇಳ್ತಾನೆ ಅದಕ್ಕೆ ಕೆಂಚೋ ಅಯ್ಯಯ್ಯೋ ಹಾಗಾದ್ರೆ ನೀನು ಚಡ್ಡಿ ಮೇಲಿಂದ ಹಾಕೊಂಡು ಬಲೆಗಿಲೆ ಬಿಡ್ತೀಯಾ ಹೆಂಗೆ ಅಂತ ಕೇಳಿಬಿಡ್ತಾನೆ ಇಲ್ಲಿಗೆ ನಶೆಯಲ್ಲಿ ಮಲಗಿದ ಇವರಿಬ್ಬರು ಬೆಳಿಗ್ಗೆ ಎಳ್ತಾರೆ ಕೆಂಚೋ ನ್ಯೂಸ್ ನೋಡ್ತಿದ್ದ ಇಡೀ ಸಿಟಿ ಇಂತ ಪ್ರಜಾತಿಯವರಿಂದ ತುಂಬಿ ಹೋಗಿದೆ ಇವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅಂತ ಈಗ ಏನು ಮಾಡೋದು ಒಂದೇ ಕಡೆ ಕೂರೋಕೆ ಅಂತೂ ಆಗಲ್ಲ ಆಗ ಅಕಿರ ಒಂದು ಜಾಗದ ಬಗ್ಗೆ ಹೇಳ್ತಾನೆ ಈ ಬಾರಾಕಿ ಅಂತ ಅಲ್ಲಿ ಮರೀನ್ ಪ್ಯಾರಾಡೈಸ್ ಅಕ್ವೇರಿಯಂ ಇತ್ತು ಆ ಅಕ್ವೇರಿಯಂ ನಲ್ಲಿ ಶಾರ್ಕ್ ಗಳಿಂದ ಕಚ್ಚಿದರೂ ಗಾಯ ಆಗದಂತಹ ಸೂಟ್ ಇತ್ತು ಈಗ ಹೆಂಗಂದ್ರು ತಾನೊಬ್ಬ ಆಪತ್ ಬಾಂಧವ ಅಂತ ಅಕಿರ ಫಿಕ್ಸ್ ಆಗಿ ಬಿಟ್ಟಿದ್ದ ಹಾಗಾಗಿ ಇಬ್ಬರು ಅಲ್ಲಿಗೆ ಹೋಗುವುದು ಅಂತ ನಿರ್ಧಾರ ಆಗತ್ತೆ ಅದಕ್ಕೆ ಬೇಕಾದ ಸಾಮಾನನ್ನು ತಗೊಳ್ಬೇಕು ಅಲ್ಲೇ ಹತ್ತಿರದಲ್ಲಿ ಒಂದು ಗ್ರೋಸರಿ ಶಾಪ್ ಇತ್ತು ಇಬ್ಬರು ಮೊದಲು ಅಲ್ಲಿಗೆ ಶಾಪಿಂಗ್ ಮಾಡುವುದು ಅಂತ ಯೋಚನೆ ಮಾಡ್ತಾರೆ ದಾರಿಯಲ್ಲಿ ಜಾಂಬಿಗಳ ಕಣ್ಣು ತಪ್ಪಿಸಿ ಅಂಗಡಿ ಮುಂದೆ ಬಂದು ನಿಂತಿರ್ತಾರೆ ಆಗ ಒಂದು ಬಸ್ಸು ಎಲ್ಲಾ ಕಡೆ ಡಿಕ್ಕಿ ಹೊಡೆದುಕೊಳ್ಳುತ್ತಾ ಬಂದು ನಿಂತುಕೊಳ್ಳುತ್ತೆ ಮೊದಲಿಗೆ ಅನ್ನಿಸುವುದು ಅದರಲ್ಲಿ ಡ್ರೈವರ್ ಕಂಡಕ್ಟರ್ ಪ್ಯಾಸೆಂಜರ್ ಎಲ್ಲ ಜಾಂಬಿಗಳು ಅಂತ ಅಂದುಕೊಂಡರೆ ಅಲ್ಲ ಅದು ಜಾಂಬಿಗಳಿಂದ ತಪ್ಪಿಸಿಕೊಂಡು ಹೋಗ್ತಿದ್ದವರ ಬಸ್ ಆಗಿತ್ತು ಅವರನ್ನು ಕಂಡ ಜಾಂಬಾಂಬಿಗಳು ಒಂದೇ ಸಮನೆ ಅಟ್ಯಾಕ್ ಮಾಡ್ತವೆ ಈ ಹುಡುಗರಿಗೆ ಅವರನ್ನ ಕಾಪಾಡೋಕೆ ಹೋಗಲು ಆಗ್ತಿಲ್ಲ ಸುಮ್ಮನೆ ನಿಂತು ನೋಡೋಕು ಆಗ್ತಿಲ್ಲ ನಾವಿರೋದು ಸೇಫ್ ಜಾಗದಲ್ಲಿ ನೀವು ಬನ್ನಿ ಅಂತ ಕರೀತಾರೆ ಆಗ ಜಾಂಬಿಗಳ ದಾಳಿಯಿಂದ ತಪ್ಪಿಸಿಕೊಳ್ತಿದ್ದ ಇಬ್ಬರು ಹೆಣ್ಣು ಮಕ್ಕಳು ಒಬ್ಬ ಪೊಲೀಸ್ ಮೂರು ಜನ ಅವರ ಅಭಯ ಹಸ್ತದಲ್ಲಿ ಕ್ಯಾಚ್ ಆಗ್ತಾರೆ ಕೊನೆಯದಾಗಿ ಇನ್ನೊಬ್ಬಳು ಹುಡುಗಿ ಜಾಂಬಿಗಳ ವಿರುದ್ಧ ಶತಾಯ ಗತಾಯ ಹೋರಾಟ ಮಾಡ್ತಾ ಇರ್ತಾಳೆ ಅವಳು ಬೇರೆ ಯಾರು ಅಲ್ಲ ಅಕೀರಾಗೆ ಸೂಪರ್ ಮಾರ್ಕೆಟ್ ಅಲ್ಲಿ ಸಿಕ್ಕಿದ ಕನ್ಯಾಮಣಿ ಅವಳನ್ನು ಸೇರಿಸಿ ಅಂಗಡಿ ಒಳಗೆ ತುಂಬಿಕೊಂಡು ಬಚಾವ್ ಮಾಡಲಾಗುತ್ತೆ ಒಳಗೆ ಆ ಪೊಲೀಸ್ ತಪ್ಪೊಪ್ಪಿಗೆ ಹೇಳುತ್ತಿದ್ದ ಎಲ್ಲ ಆಗಿದ್ದು ನನ್ನಿಂದ ಅಕ್ವೇರಿಯಂಗೆ ಹೋಗುವ ಪ್ಲಾನ್ ನಂದೇ ಆಗಿತ್ತು ಇವರೆಲ್ಲ ಇದ್ದಲ್ಲೇ ಇದ್ದರೆ ಸೇಫ್ ಆಗಿ ಇರ್ತಿದ್ರು ಅಂತ ಕೈ ಹಿಡ್ಕೊಂಡು ಹೇಳ್ತಾನೆ ಯಾಕೆಂದ್ರೆ ಮ್ಯಾಟರ್ ಇರೋದು ಅಲ್ಲೇ ಆ ಕೈಗೆ ಜಾಂಬಿ ಕಚ್ಚಿಬಿಟ್ಟಿತ್ತು ಹಾಗೂ ಇವನು ಆ ವಿಷಯ ಗುಟ್ಟಾಗಿ ಇಟ್ಟಿದ್ದ ಇಲ್ಲಿ ಇಷ್ಟು ಘನಘೋರ ಸಿಚುವೇಶನ್ ನಡೀತಾ ಇದ್ದರೆ ಸೇಫ್ ಆದ ಇಬ್ಬರು ಹುಡುಗಿಯರಿಗೆ ನಯಾ ಪೈಸೆ ಸೀರಿಯಸ್ನೆಸ್ ಇರಲಿಲ್ಲ ಜೀವ ಉಳಿಯಿತು ಗಂಟಲು ಒಣಗಿ ಹೋಗಿದೆ ಅಂತ ಒಬ್ಬೊಬ್ಬರು ಒಂದೊಂದು ಬಾಟಲಿಯನ್ನ ಕೈಯಲ್ಲಿ ಹಿಡಿದು ನಿಂತಿದ್ರು ಈ ಪಡ್ಡೆ ಹುಡುಗರನ್ನ ಕೂಡ ಪಾರ್ಟಿ ಮಾಡುವ ಮಚ್ಚ ಸಿಟ್ಟಿಂಗ್ ಹಾಕಿ ಅಂತ ಕರೀತಾರೆ ಇದಕ್ಕೆ ಅಲ್ಲೇ ಇದ್ದ ಆ ಕನ್ಯೆ ನೋಡ್ರಪ್ಪ ಇಷ್ಟು ಅಪಾಯ ಹೊರಗೆ ಕಾಯ್ತಿದೆ ಅದರಲ್ಲಿ ಅಮಲಲ್ಲಿ ನಾನು ಇರಲ್ಲ ಅಂತ ಹೇಳಿ ಸೈಡ್ಗೆ ಸರಿದು ಬಿಡ್ತಾಳೆ ಇನ್ನು ತಡ ಮಾಡದೇ ನಾಲ್ಕು ಜನ ಎಣ್ಣೆ ಪಾರ್ಟಿ ಶುರು ಹಚ್ಚಿಕೊಳ್ತಾರೆ ಆಗ ಮಾತಾಡ್ತಾ ಮಾತಾಡ್ತಾ ಈ ಹುಡುಗಿಯರು ಗಗನ ಸಖಿಯರು ಅಂತ ಗೊತ್ತಾಗತ್ತೆ ಅಕೀರನ ಆಚೆಗಳಲ್ಲಿ ಇಷ್ಟಲ್ಲಿ ಏರ್ ಹೊಸ್ಟ್ ಜೊತೆಗೆ ಟಪಾ ಟಪ್ ಮಾಡೋದು ಕೂಡ ಒಂದು ಆಸೆ ಇತ್ತು ಅದಕ್ಕೆ ಇದು ಸುಸಮಯ ಅಂತ ಇಬ್ಬರು ಹುಡುಗರಿಗೆ ಅನ್ನಿಸುತ್ತೆ ಆದರೆ ಪಾಪ ಅಕೀರಾಗೆ ಫ್ಲರ್ಟಿಂಗ್ ಸ್ಕಿಲ್ ಇಲ್ಲ ಏನೋ ಕೇಳೋಕೆ ಹೋಗಿ ಇನ್ನೇನೋ ಆಗಿಬಿಟ್ಟು ಹುಡುಗಿಯರನ್ನು ಇಂಪ್ರೆಸ್ ಮಾಡೋಕೆ ಆಗಲ್ಲ ಆದರೆ ಕೆಂಚು ಇದರಲ್ಲಿ ಶೂರ ಮಾತಲ್ಲೇ ಪಳಗಿಸಿ ಬಿಡ್ತಾನೆ ನಂತರ ಪ್ರೈವೇಟ್ ಆಗಿ ಟೈಮ್ ಸ್ಪೆಂಡ್ ಮಾಡುವ ಅಂತ ಅಲ್ಲಿಂದ ಮೂರು ಜನ ಹೋಗಿ ಬಿಡ್ತಾರೆ ಈಗ ಬರ್ಗೆಟ್ ಬಸ್ಸ ಅಕೀರಾ ಒಬ್ಬನೇ ಬಗ್ಗಿ ನಿಂತು ಕೂತುಕೊಂಡಿದ್ದ ಆಗ ಅಲ್ಲಿಂದ ಹೋಗ್ತಿದ್ದ ಕನ್ಯಾಮಣಿಗೆ ಅವನ ಅಂಡು ತಾಗಿ ಬಿಡುತ್ತೆ ಅದರಿಂದ ಇಲ್ಲೊಬ್ಬ ಇದ್ದಾನೆ ಅಂತ ಗೊತ್ತಾಗುತ್ತೆ ನಂತರ ಅಕೀರ ಸಿಕ್ಕಿದ್ದವಳ ಜೊತೆಗೆ ದಾಕ್ಷಿಣ್ಯ ಮಾಡಿಕೊಳ್ಳದೆ ಮಾತಾಡ್ತಾನೆ ಆಗ ಅವಳಿಗೆ ಅಕೀರಾ ಕೈಯಲ್ಲಿ ಗಾಯ ಕಾಣುತ್ತೆ ಅದು ಜಾಂಬಿದು ಆಗಿರ್ಲಿಲ್ಲ ಹಾಗಾಗಿ ಅದಕ್ಕೆ ಬ್ಯಾಂಡೇಜ್ ಮಾಡ್ತಾಳೆ ಅವಳ ಹೆಸರು ಸಿಜುಕಾ ಅಂತಾಗಿತ್ತು ಅವಳಿಗೆ ಈ ಪ್ಯಾಂಡೆಮಿಕ್ ಅಲ್ಲಿಯೂ ಈ ತರದ ಬೇಜವಾಬ್ದಾರಿ ಮನುಷ್ಯರನ್ನು ಕಂಡಾಗ ಸಿಟ್ಟು ಬರ್ತಿತ್ತು ಇಂತಹ ಸಮಯದಲ್ಲೂ ಬದುಕೋಕೆ ಏನು ಪ್ರಯತ್ನ ಮಾಡ್ತಿಲ್ಲ ಅಂತ ಉಗಿತಾಳೆ ಇಷ್ಟೆಲ್ಲ ತುಪ್ಪುಕು ಕಾರ್ಯಕ್ರಮ ಆಗ್ತಿರ್ಬೇಕಾದ್ರೆ ಪಕ್ಕದಲ್ಲಿ ಬಿದ್ದುಕೊಂಡಿದ್ದ ಪೊಲೀಸ್ ಎದ್ದು ಕೂತು ಬಿಡ್ತಾನೆ ನಾರ್ಮಲ್ ಆಗಿ ಇರಲಿಲ್ಲ ಅವನ ಕೈಗೆ ಕಚ್ಚಿದ್ದ ಜಾಂಬಿಯ ವೈರಸ್ ಮಿತಿ ಮೀರಿ ಅವನು ಜಾಂಬಿ ಆಗಿದ್ದ ಇವರಿಗೆ ಅದು ಗೊತ್ತಾದ ಮೇಲೆ ಅಲ್ಲಿಂದಲೇ ಸದ್ದು ಮಾಡದೆ ಎದ್ದು ಓಡುವ ಅಂತ ಮಾಡ್ತಾರೆ ಆದರೆ ಗಾಜಿನ ಎಣ್ಣೆ ಬಟ್ಟೆ ಠಾಣ್ ಅಂತ ಸದ್ದು ಆಗಿ ಬಿಡುತ್ತೆ ಹಾಗಾಗಿ ಜಾಂಬಿಗೆ ಇವರನ್ನ ಹಿಡಿಯಬೇಕು ಅಂತ ಆಸೆ ಇವರು ಓಡ್ತಾರೆ ಅದು ಅಟ್ಟಿಸಿಕೊಂಡು ಬರುತ್ತೆ ಆಗ ಕೆಂಚೋ ಹಾಗೂ ಅವನಿಬ್ಬರು ಗೆಳತಿಯರು ಲಲ್ಲೆ ಹೊಡೆಯುತ್ತಾ ಇರೋದು ಈ ಪ್ರಾಣಿಗೆ ಕೇಳುತ್ತೆ ಹಾಗಾಗಿ ಟಾರ್ಗೆಟ್ ಶಿಫ್ಟ್ ಅಲ್ಲಿ ಕೆಂಚೋ ಲವ್ ಹೋಟೆಲ್ ಅನ್ನೇ ಶುರು ಮಾಡಿಕೊಂಡಿದ್ದ ಆ ಹುಡುಗಿಯರು ತಮ್ಮ ಯೂನಿಫಾರ್ಮ್ ಅಲ್ಲಿ ಎಂಟರ್ಟೈನ್ ಮಾಡ್ತಾ ಇದ್ದರು ಮೂರು ಜನ ಸೇರಿ ಏಕಾಂತಕ್ಕೆ ಜಾರಿದ್ದರು ಆಗ ಅವರನ್ನು ಜಾಯಿನ್ ಆದ ಜಾಂಬಿ ಒಬ್ಬಳನ್ನು ಕಚ್ಚಿ ಕೆಡವಿ ಬಿಡ್ತಾನೆ ಅದನ್ನು ನೋಡ್ತಿದ್ದ ಕೆಂಚೋ ಕೂಗುವುದೊಂದನ್ನು ಬಿಟ್ಟರೆ ಮತ್ತೇನು ಮಾಡ್ತಿರಲ್ಲ ನೆಕ್ಸ್ಟ್ ಮತ್ತೊಬ್ಬಳನ್ನು ಕಚ್ಚಿ ಮಕಾಡೆ ಮಲಗಿಸಿದಾಗ ಕೆಂಚೋ ಅಲ್ಲಿಂದ ಓಡ್ತಾನೆ ಇನ್ನು ಸಿಜುಕಾ ಇಷ್ಟು ತೊಂದರೆಗಳನ್ನು ಇವರ ಜೊತೆ ಇದ್ದು ಅನುಭವಿಸಿದ್ದು ಸಾಕು ಅಂತ ಬ್ರೇಕಪ್ ಮಾಡಿಕೊಂಡು ಬಿಡ್ತಾಳೆ ಇನ್ನು ಕೂಗ್ತಾ ಬಂದ ಕೆಂಚೋ ಸಹಾಯಕ್ಕೆ ಈ ಅಕಿರ ಹೋಗಿದ್ದ ಆದರೆ ಝಾಂಬಿ ಅಂಕಲ್ ಅವನನ್ನು ಕಚ್ಚಿಬಿಡ್ತೀನಿ ಅಂತ ಹೆದರಿಸ್ತಾ ಇದ್ದ ಅಷ್ಟರಲ್ಲಿ ಓಡಿ ಹೋಗ್ತಿದ್ದ ಸಿಜುಕಾ ಸ್ಪೀಕರ್ ಹಚ್ಚಿ ಅಂಕಲ್ನ ಗಮನ ಸೆಳೆದು ಬಿಡ್ತಾಳೆ ಹಾಗಾಗಿ ಕೆಂಚೋ ಜೀವ ಉಳಿಸಿಕೊಂಡ ಅವಳು ಮತ್ತೊಬ್ಬನನ್ನು ಉಳಿಸಬೇಕು ಅಂತ ಸಹಾಯ ಮಾಡಿದ್ದು ಅಲ್ಲಾಗಿತ್ತು ಶಟರ್ ತೆಗೆಯುವಾಗ ಸೌಂಡ್ ಆಗುತ್ತೆ ಅದರಿಂದ ತನಗೆ ಅಪಾಯ ಅಂತ ಜಾಂಬಿಯನ್ನು ಡೈವರ್ಟ್ ಮಾಡಲು ಹಚ್ಚಿದ್ದು ಆಗಿತ್ತು ಆದರೆ ದುರಾದೃಷ್ಟ ವಶಾತ್ ಹೊಸದಾಗಿ ಅಡ್ಮಿಷನ್ ಮಾಡಿಕೊಂಡ ಏರ್ ಗಳು ಅಲ್ಲಿಗೆ ಬಂದು ಬಿಡ್ತವೆ ಶಟರ್ ತೆಗೆದು ಓಡುವ ಅಂತ ಪ್ರಯತ್ನ ಪಟ್ಟರೆ ಅದು ಲಾಕ್ ಆಗಿ ಬಿಟ್ಟಿತ್ತು ಇವಳ ಶಕ್ತಿಗೆ ಅದನ್ನು ಎತ್ತೋಕೂ ಆಗ್ತಾ ಇರಲಿಲ್ಲ ಹಾಗಾಗಿ ಅವರಿಂದ ತಪ್ಪಿಸಿಕೊಂಡು ಜಗ್ಗಾಡಿ ಬಗ್ಗಾಡಿ ಕೈಗೆ ಸಿಕ್ಕಿದ ಸಾಮಾನೆಲ್ಲ ಅವರ ಮೈ ಮೇಲೆ ಎಸೆದು ಆಟ ಆಡ್ತಾ ಇರ್ತಾಳೆ ಆಗ ಬಂದ ಗಂಡು ಬಲಿಗಳು ಓಡಿ ಹೋಗುವುದು ಬಿಟ್ಟು ಇವಳೇನಪ್ಪ ಇನ್ನು ಇಲ್ಲೇ ಇದ್ದಾಳೆ ಅಂತ ಅವಳ ಸಹಾಯಕ್ಕೆ ಹೋಗ್ತಾರೆ ಕೆಂಚು ಸುರುಸುರು ಡಂಪಟಾಕಿ ಹೊಡೆದು ಅವರೆಲ್ಲರ ಗಮನ ತನ್ನ ಕಡೆ ಮಾಡಿಕೊಳ್ತಾನೆ ಆ ಸಂಧಿಯಲ್ಲಿ ನುಗ್ಗಿದ ಅಕೀರಾ ಅವಳನ್ನ ಹಿಡಿದು ಶಟರ್ ಬುಡಕ್ಕೆ ತಂದು ನಿಲ್ಲಿಸ್ತಾನೆ ನಂತರ ಮೂರು ಜನ ಸೇರಿ ಅದನ್ನು ಎತ್ತಿ ಹೊರಗಡೆ ಬರ್ತಾರೆ ಇಷ್ಟಾದರೂ ಅವರಿಗೆ ಅಪಾಯ ಮುಗ್ದಿರ್ಲಿಲ್ಲ ಅಕ್ವೇರಿಯಂಗೆ ಹೋಗೋಕೆ ಕಾರ್ ಬೇಕು ಅಂತ ಹುಡುಕಾಡ್ತಾರೆ ನಿಂತಿದ್ದ ಸುಮಾರಷ್ಟು ಕಾರುಗಳಲ್ಲಿ ಕೀಗಳೇ ಇರಲಿಲ್ಲ ಮತ್ತೊಂದಷ್ಟು ಸ್ಟಾರ್ಟ್ ಆಗ್ತಾ ಇರಲಿಲ್ಲ ಆಗ ಅಕೀರಾಗೆ ಅಲ್ಲೇ ಇದ್ದ ಕ್ಯಾಂಪರ್ ಕಾಣಿಸುತ್ತೆ ಅದರಲ್ಲಿ ಕೀ ಇತ್ತು ಟ್ಯಾಂಕ್ ತುಂಬಾ ಪೆಟ್ರೋಲ್ ಇತ್ತು ಮೂರು ಜನ ಹತ್ತಿ ಹೊಂಟೋಗ್ಬಿಡ್ತಾರೆ ಅಕೀರಾಗೆ ಈ ಭಯಾನಕ ಟ್ರಿಪ್ ಅನ್ನು ಮೋಜು ಮಸ್ತಿಗೆ ಒಳಪಡಿಸುವ ಅಂತ ಅನಿಸಿತು ಕೆಂಚೋಗೆ ಪ್ರಾಬ್ಲಮ್ ಇಲ್ಲ ಎಲ್ಲದಕ್ಕೂ ಜೈ ಎಂದು ಬಿಡ್ತಾನೆ ಆದರೆ ಶಿಜುಖಾನ್ ನನ್ನನ್ನ ದಾರಿಯಲ್ಲೇ ಇಳಿಸಿ ಬಿಡಿ ನಾನು ಅಕ್ವೇರಿಯಂಗೆ ಹೋಗ್ತೇನೆ ಅಂತ ಹೇಳಿ ಬಿಡ್ತಾಳೆ ಆಗ ಅಕೀರ ಅವಳಿಗೆ ಇಷ್ಟ ಆಗುವ ವೈನ್ ಬಾಟಲ್ ಕಾಣಿಸಿ ಬಿಸಿ ನೀರಿನ ಬುಗ್ಗೆಯಲ್ಲಿ ಸ್ನಾನ ಮಾಡ್ತಾ ಇದನ್ನ ಕುಡಿಯೋಣ ಅಂತೆಲ್ಲ ಐಡಿಯಾ ಕೊಟ್ಟು ಅವಳ ಮನವೊಲಿಕೆ ಮಾಡಿ ಬಿಡ್ತಾನೆ ಹಾದಿ ಮೇಲೆ ಇಷ್ಟೆಲ್ಲ ಕಾರ್ಯನಾಮೆ ಆಗಿದ್ದಕ್ಕೆ ಈಗ ಮೂರು ಜನ ದೋಸ್ತಿಗಳಾಗಿ ಬಿಡ್ತಾರೆ ಎಲ್ಲ ಎಂಜಾಯ್ಮೆಂಟ್ ಮುಗಿದು ಈಗ ಅಕ್ವೇರಿಯಂ ಕಾಣುವ ಹಂತಕ್ಕೆ ಬಂದು ತಲುಪಿರ್ತಾರೆ ಇನ್ನು ನಮ್ದೇ ಹವ್ವ ಅಂತ ಖುಷಿಯಲ್ಲಿ ಹೋಗ್ತಾರೆ ದಾರಿಯಲ್ಲಿ ಟೈರ್ ಬಸ್ಟ್ ಆಗಿ ಟೈರ್ ಹವಾ ಜೊತೆಗೆ ಇವರ ಹವ ಕೂಡ ಇಳಿದು ಹೋಗಿ ಬಿಡುತ್ತೆ ಗಾಡಿ ಹೋಗಿ ಗುದ್ದಿಕೊಂಡು ಬಿಡುತ್ತೆ ಗಾಡಿಗೆ ಡ್ಯಾಮೇಜ್ ಆಗಿರ್ಲಿಲ್ಲ ಅಕೀರ ಪ್ರಜ್ಞೆ ತಪ್ಪಿದ್ದ ಮಂಪರಿನಲ್ಲಿ ಇದ್ದವನಿಗೆ ಯಾರೋ ಕೂಗಿ ಎಬ್ಬಿಸ್ತಾ ಇರುವ ಹಾಗೆ ಅನಿಸುತ್ತೆ ಎಚ್ಚರ ಮಾಡಿಕೊಂಡು ಕಣ್ಣು ಬಿಟ್ಟು ನೋಡಿದರೆ ಮುಂದೆ ಕೋಸುಗಿ ಕೂತಿದ್ದ ದೇವರೇ ಪ್ರಪಂಚಕ್ಕೆ ದುರ್ಗತಿ ಬಂದ್ರೆ ಈ ದರಿದ್ರ ಮಾತ್ರ ಇನ್ನು ಜೀವಂತವಾಗಿ ಇದ್ದಾನಲ್ಲ ಅನ್ನುವ ಹಾಗೆ ಅಕೀರನ ರಿಯಾಕ್ಷನ್ ಇತ್ತು

ಆಗ ಸಿಟಿಯಲ್ಲಿ ಹೀಗೆ ಆಗಿರುವುದು ಗೊತ್ತಾಗಿ ವಾಪಸ್ ಹೋಗೋದು ಬಿಟ್ಟು ಇಲ್ಲೇ ಸ್ಟೇ ಆಗಿ ಬಿಡ್ತಾರೆ ಇನ್ನು ಇದೇ ಅಕ್ವೇರಿಯಂ ಸುದ್ದಿ ಕೇಳಿದ ಜನ ಒಬ್ಬೊಬ್ಬರಾಗಿ ಇಲ್ಲಿಗೆ ಬಂದು ಬಿಡ್ತಾರೆ ಅವರನ್ನ ವಾಪಸ್ ಕಳಿಸೋದು ಬಿಟ್ಟು ಇಲ್ಲೇ ಆಳುಗಳ ಅವಶ್ಯಕತೆ ತುಂಬಾ ಇದೆ ಅಂತ ಇಟ್ಟುಕೊಂಡಿದ್ದ ಈ ಕೋಸುಗಿ ಆಹಾರಕ್ಕೆ ಕೊರತೆ ಏನೂ ಇರಲಿಲ್ಲ ಮೀನುಗಳನ್ನ ಬಡಿದರೆ ಆಯ್ತು ತಿಂದರೆ ಆಯಿತು ಜೊತೆಗೆ ಒಂದು ಟೀಮ್ ಹೊರಗೆ ಹೋಗಿ ಅಂಗಡಿಗಳಲ್ಲಿ ಇರುವ ಗ್ರೋಸರಿ ಐಟಂಗಳನ್ನ ಹಾಗೆ ಬದುಕಲು ಬೇಕಾಗುವ ಒಂದಷ್ಟು ಸಾಮಾನುಗಳನ್ನ ತಂದು ಹಾಕುವ ಕೆಲಸ ಮಾಡ್ತಿತ್ತು ಈ ಕೆಲಸಗಾರರ ಗುಂಪಲ್ಲಿ ಅಪಾರ್ಟ್ಮೆಂಟ್ ದಂಪತಿ ಕೂಡ ಇದ್ದರು ಅಲ್ಲಿ ಅವರು ಸಾಯದೆ ಇಲ್ಲಿ ಬಂದು ಜೀವಂತವಾಗಿ ರು ಇನ್ನು ಕೆಂಚೋ ಹಾಗೂ ಸಿಜುಕ ಇವರು ಹೇಳಿದ ಕೆಲಸ ಮಾಡ್ತಾ ಇದ್ರು ಈ ಕೋಸುಗಿ ಮತ್ತೊಂದು ಪ್ಲಾನ್ ಮಾಡಿದ್ದ ಹೊಸದಾಗಿ ಬರುವ ಜನರಿಂದ ಹಾಗೂ ಜಾಂಬಿಗಳಿಂದ ಅಕ್ವೇರಿಯಂಗೆ ಸೆಕ್ಯೂರಿಟಿ ಬೇಕು ಅಂತ ಒಂದಷ್ಟು ಜಾಂಬಿಗಳನ್ನ ಒಟ್ಟು ಹಾಕಿ ಬೇಲಿ ಮಾಡಿ ಇಟ್ಟಿದ್ದ ಅದರಲ್ಲಿ ಕೋಸುಗಿಯ ಕೆಲಸಗಾರರು ಸೌಂಡ್ ಮಾಡಿ ಅವರನ್ನೆಲ್ಲ ಬದಿಗೆ ಕರೆದಾಗ ಹೊರಗಿಂದ ಬರುವವರಿಗೆ ದಾರಿ ಆಗ್ತಾ ಇತ್ತು ಇಷ್ಟೆಲ್ಲ ಕಾಣಿಸಿದ ಕೋಸುಗಿ ತನ್ನ ಆಸೆ ಕೂಡ ಹೇಳ್ತಾನೆ ನೀನು ನಿಷ್ಠಾವಂತ ಕೆಲಸಗಾರ ಒಂದೇ ಒಂದು ತಕರಾರು ಹೇಳಲ್ಲ ನಿನಗೆ ನಾನು ಇಷ್ಟು ಟ್ರೈನಿಂಗ್ ಕೊಡ್ತಾ ಇರೋದೇ ನನ್ನ ರೈಟ್ ಹ್ಯಾಂಡ್ ಆಗಿ ಮಾಡಿಕೊಳ್ಳೋಕೆ ಅಂತ ಹೇಳ್ತಾನೆ ಇಷ್ಟರಲ್ಲೇ ಅಕೀರನ ಮುಖ ಸಣ್ಣದಾಗಿ ಹೋಗಿತ್ತು ಆದರೆ ಕೋಸುಗಿಗೆ ಎದುರು ಮಾತಾಡಲು ಮೀಟರ್ ಇಲ್ಲ ಕೊನೆಗೂ ಧೈರ್ಯ ಮಾಡಿ ನನಗೆ ಕೆಲಸ ಮಾಡೋಕೆ ಇಷ್ಟ ಇಲ್ಲ ಒಂದಷ್ಟು ಬೇರೆ ಕೆಲಸಗಳನ್ನ ಮಾಡಬೇಕು ಅಂತ ಅಂದುಕೊಂಡಿದ್ದೇನೆ ಅಂತ ಹೇಳ್ತಾನೆ ಇದನ್ನ ಕೇಳಿ ಕೋಸುಗಿ ಸಿಟ್ಟಾಗಿ ಬಿಡ್ತಾನೆ ನೋಡಪ್ಪ ನಿನಗೆ ಬೇರೆ ಆಪ್ಷನ್ನೇ ಇಲ್ಲ ನಿನ್ನ ಫ್ರೆಂಡ್ಸ್ ಸುರಕ್ಷಿತವಾಗಿ ಇರಬೇಕು ಅಂತ ಆದ್ರೆ ನೀನು ನನ್ನ ಕೆಳಗೆ ಇರಲೇಬೇಕು ಅಂತ ಅಂದು ಬಿಡ್ತಾನೆ

ರಾತ್ರಿ ಡಿನ್ನರ್ ಅಲ್ಲಿ ಕೋಸೋಗಿ ಹಾಗೂ ಅವನ ಆಪ್ತರು ತಿಂತ ಇದ್ರೆ ಅಕಿರ ಹೇಳಿದ್ದನ್ನ ಬಡಸ್ತಾ ಇದ್ದ ಇವನನ್ನು ಪರ್ಸನಲ್ ಅಸಿಸ್ಟೆಂಟ್ ಗಿಂತ ಜೀತದ ಆಳಿನ ಹಾಗೆ ದುಡಿಸಿಕೊಳ್ಳುವುದು ನೋಡಿ ಕೆಂಚೊಗೆ ಸಿಟ್ಟು ಬಂದು ಬಿಡುತ್ತೆ ಎದ್ದು ಬಾರಿಸಿ ಬಿಡುವ ಅಂತ ನಿರ್ಧಾರ ಮಾಡ್ತಾನೆ ಆಗ ಪಕ್ಕದಲ್ಲಿ ಕೂತಿದ್ದ ಗಂಡ ಗಂಡಸು ಬೇಡಪ್ಪ ಮಾರಾಯ ನೀನು ಹಾಗೆ ಮಾಡಿದ್ದರೆ ನಮ್ಮನ್ನು ನಿನ್ನ ಜೊತೆಗೆ ಹೊರಗೆ ಹಾಕಿ ಬಿಡ್ತಾರೆ ಅಂತ ಕೇಳಿಕೊಂಡು ಅವನಿಗೆ ಸಮಾಧಾನ ಮಾಡ್ತಾನೆ ಇದರಿಂದ ಕೆಂಚೊಗೆ ಸರಿಯಾಗಿ ತಿನ್ನೋಕು ಆಗಲ್ಲ ಹಾಗಾಗಿ ತನ್ನ ಪಾಲಿನ ಮೀನಿನ ತುಂಡನ್ನು ಪ್ರೆಗ್ನೆಂಟ್ ಲೇಡಿಗೆ ಕೊಡ್ತಾನೆ ಇವನ ಈ ದಯಾ ಗುಣ ಕಂಡು ಲೇಡಿಯ ಗಂಡನಿಗೆ ತಾನು ಇವರಿಗೆ ಸಹಾಯ ಮಾಡುವ ಅಂತ ಅನಿಸುತ್ತೆ ಬೆಳಗ್ಗೆ ಿನ ಜಾವ ಸೈಲೆಂಟ್ ಆಗಿ ಕೆಂಚೋ ಹಾಗೂ ಸಿಜು ಎಬ್ಬಿಸಿಕೊಂಡು ಹೋಗ್ತಾನೆ ನಂತರ ಏನು ಮಾಡ್ತಾರೆ ಅಂತ ನಂತರ ನೋಡುವ ಈಗ ಒಳಗಡೆ ಸ್ಟಾಕ್ ಇಲ್ಲ ಒಂದಷ್ಟು ಸಾಮಾನುಗಳು ಬೇಕು ಅಂತ ಸಾಮಾನು ತರೋಕೆ ಟ್ರಕ್ ಗಳನ್ನ ಕಳಿಸಲಾಗಿತ್ತು ಆ ಡ್ರೈವರ್ ಲೋಡ್ ಮಾಡಿಕೊಂಡು ಡೋರ್ ಕ್ಲೋಸ್ ಮಾಡದೆ ಸುಟ್ಟ ಹೊಡಿತಾ ಇದ್ದ ಆಗ ಒಂದು ಜಾಂಬಿ ದಬ್ ಅಂತ ಬಿದ್ದು ಟ್ರಕ್ನ ಒಳಗೆ ಸೇರಿಕೊಂಡು ಬಿಡುತ್ತೆ ಅಕ್ವೇರಿಯಂಗೆ ಬರ್ತಾನೆ ಗೇಟ್ ತೆಗೆದು ಒಳಗೆ ತೆಗೆದುಕೊಳ್ಳಲಾಗುತ್ತೆ ಡ್ರೈವರ್ ಡೋರ್ ತೆಗೆದು ಅನ್ಲೋಡ್ ಮಾಡಬೇಕು ಅನ್ನುವಷ್ಟರಲ್ಲಿ ಜಾಂಬಿ ಅಟ್ಯಾಕ್ ಮಾಡಿ ಬಿಡುತ್ತೆ ಅದನ್ನ ತಪ್ಪಿಸಲು ಬಂದವನಿಗೂ ಕಚ್ಚಿಬಿಡತ್ತೆ ಈ ದಾಂಧಲೆ ಸದ್ದು ಕೇಳಿ ಅಲ್ಲೇ ಇದ್ದ ಸೆಕ್ಯೂರಿಟಿ ಜಾಂಬಿಗಳು ಅಟ್ಯಾಕ್ ಮಾಡ್ತವೆ ನಂತರ ಅಷ್ಟು ಜಾಂಬಿಗಳು ಸೇರಿ ಅಕ್ವೇರಿಯಂ ಒಳಗೆ ನುಗ್ಗಿ ಅಲ್ಲಿದ್ದವರ ಮೇಲೂ ಅಟ್ಯಾಕ್ ಮಾಡ್ತವೆ ಅಕ್ವೇರಿಯಂ ನ ಶಾರ್ಕ್ ಟ್ಯಾಂಕ್ ಹತ್ತಿರ ಎರಡ್ ಶೂಟ್ ಆಗ್ತಿತ್ತು ಇದ್ದವರು ಮೂರು ಜನ ಆಗ ಅಲ್ಲಿಗೂ ಬಂದ ಈ ಜಾಂಬಿಗಳ ಟೀಮ್ ಅವರನ್ನ ಸೇರಿಸಿ ನೀರಿಗೆ ಹರಿಬಿಡ್ತವೆ ಅಲ್ಲಿ ಇವರ ಕಚ್ಚಾಟ ಹೀಗೆ ನೀರಲ್ಲಿ ಬಿದ್ದ ಇನ್ಫೆಕ್ಟೆಡ್ ಜನರನ್ನು ಶಾರ್ಕ್ ತಿಂದು ಹಾಕ್ತಾ ಇತ್ತು ಈಗ ಆ ಪ್ರೆಗ್ನೆಂಟ್ ಗಂಡ ಅವರನ್ನ ಪಾರ್ಕಿಂಗ್ ಲಾಟ್ ಗೆ ತಂದಿದ್ದ ಅಲ್ಲಿಗೆ ಬಂದವರ ಎಲ್ಲರ ಕಾರ್ ಅಲ್ಲಿತ್ತು ಯಾವುದಾದರೂ ಒಂದು ಸ್ಟಾರ್ಟ್ ಆದರೂ ನೀವು ಇಲ್ಲಿಂದ ಹೋಗಬಹುದು ಅಂತ ಹೇಳ್ತಾನೆ ಅಲ್ಲಿ ಇವರು ಬಂದ ಕ್ಯಾಂಪರ್ ಕೂಡ ಇತ್ತು ಟೈಯರ್ ಪಂಕ್ಚರ್ ಮತ್ತೇನು ಡ್ಯಾಮೇಜ್ ಆಗಿರ್ಲಿಲ್ಲ ನಂತರ ಪಾರ್ಕಿಂಗ್ ಲಾಟ್ ಗೆ ಅಕಿರನನ್ನು ಕೆಂಚೋ ತಂದಿದ್ದ ಇನ್ನು ಇಲ್ಲಿರುವುದು ಸಾಕು ಇಲ್ಲಿಂದ ಹೋಗುವ ಅಂತ ಹೇಳ್ತಾನೆ ಆದರೆ ಅಕಿರ borroquetar y la ಇಲ್ಲಿರುವುದು ಸೇಫ್ ಹೊರಗೆ ಹೋದ್ರೆ ಜೀವಂತ ಇರೋದು ಕಷ್ಟ ನಾನು ನಿಮ್ ಜೊತೆ ಇರಬೇಕಂದ್ರೆ ಇಲ್ಲೇ ಇರಬೇಕು ಅಂತ ಬಾಸ್ ಹೇಳಿದ್ದಾನೆ ಅಂತ ಹೇಳ್ತಾನೆ ಅದಕ್ಕೆ ಸಿಜುಕ ಹೌದು ನಾವಿಲ್ಲಿ ಇರುವುದು ಸೇಫ್ ಅಕೀರ ಹೇಳಿದ್ದು ಸರಿ ಇದೆ ಅಂತ ಅಂದು ಬಿಡ್ತಾಳೆ ಹಾಗಾಗಿ ಹೋಗುವ ಪ್ಲಾನ್ ಕ್ಯಾನ್ಸಲ್ ನಂತರ ಕ್ಯಾಂಪರ್ ಒಳಗೆ ಸಿಕ್ಕಿದ ಅಕೀರನ ಆಸೆಗಳಲ್ಲಿಷ್ಟು ನೋಡಿ ಸಿಜುಕಾಗೆ ಪಾಪ ಅನಿಸಿ ಬಿಡುತ್ತೆ ಇಷ್ಟೆಲ್ಲಾ ಕನಸು ಕಟ್ಟಿಕೊಂಡಿರುವ ಇವನು ಇಲ್ಲಿ ಆಳಿನ ಹಾಗೆ ಇರಬಾರದು ಅಂತ ಅನಿಸುತ್ತೆ ಒಳಗೆ ಬಾಸ್ ತಲೆ ಬಿಸಿ ಶುರುವಾಗಿತ್ತು ಇಷ್ಟು ಜನ ವರ್ಕರ್ಸ್ ಇದ್ದರೂ ಯಾಕೆ ಕೆಲಸ ಆಗ್ತಿಲ್ಲ ಅಂತ ಕೂಗಾಡ್ತಿದ್ದ ಆಗ ಸಿಜುಕ ಹಾಗೂ ಕೆಂಚೋ ಅಲ್ಲಿಗೆ ಬಂದಿದ್ದರು ಈ ಬಾಸ್ ಎಗರಾಡಿದರು ಕೇಳ ಅದೇ ಅಕ್ಕಿರ ಹತ್ತಿರ ಶಿಜುಕ ಮಾತಾಡ್ತಾಳೆ ನೀನು ಇಷ್ಟೆಲ್ಲ ಕೆಲಸ ಮಾಡಬೇಕು ಹೀಗೆ ಬೇಜಾರಲ್ಲಿ ಇಲ್ಲಿಯೇ ಇರಬೇಡ ದಾರಿಯುದ್ದಕ್ಕೂ ನಿನ್ನ ಹುರುಪನ್ನು ಕಂಡಾಗಲೇ ನನಗೂ ಜೀವನ ಅಂದ್ರೆ ಹೀಗೂ ಇರುತ್ತೆ ಅಂತ ಅನ್ನಿಸಿದ್ದು ಇಡೀ ಜೀವನದಲ್ಲೇ ಒಳ್ಳೆಯ ಕ್ಷಣಗಳನ್ನು ನಿನ್ನ ಜೊತೆ ಕಳೆದಿದ್ದೇನೆ ಈಗ ನೀನು ಇಲ್ಲಿಯೇ ಇದ್ದರೆ ನಿನ್ನ ಕನಸುಗಳೆಲ್ಲ ನಾಶ ಆಗಿ ಬಿಡ್ತವೆ ಅಂತ ಹೇಳ್ತಾಳೆ ಆದರೂ ಅಕ್ಕಿರ ಕೇಳಲು ತಯಾರಿಲ್ಲ ನಾವು ಇಲ್ಲಿರುವುದು ಸೇಫ್ ಹಂಗೆ ಹಿಂಗೆ ಮಣ್ಣು ಮಸಿ ಅಂತೆಲ್ಲ ಹೇಳ್ತಾನೆ ಆಗ ಸಿಜುಕ ನೋಡಪ್ಪ ರಾಜ ಇಲ್ಲಿ ಕೊಳೆಯುವುದಕ್ಕಿಂತ ಜ್ವಾಂಬಿ ಆಗೋದು ಉತ್ತಮ ನಿನ್ನ ಲಿಸ್ಟ್ ನ ಕೆಲಸ ಇನ್ನೂ ಪೂರ್ತಿ ಆಗಲಿಲ್ಲ ಅದನ್ನ ಮಾಡಬೇಕು ಅಂದ್ರೆ ನೀನು ನಮ್ ಜೊತೆ ಬರಲೇಬೇಕು ನಾನು ಅಂತೂ ಇಲ್ಲಿಂದ ಹೋಗ್ತೀವಿ ನಿನ್ನ ನಿರ್ಧಾರ ನೀನು ಮಾಡು ಅಂತ ಹೇಳ್ತಾಳೆ ಈ ಮಾತಿಗೆ ಅಕಿರಾ ಯೋಚನೆಯಲ್ಲಿ ಮುಳುಗಿ ಬಿಡ್ತಾನೆ ಇಲ್ಲಿಯವರೆಗೂ ಈ ಕೋಸುಗಿ ಒಂದು ಸ್ವಂತ ನಿರ್ಧಾರವನ್ನು ತಗೊಳ್ಳಲು ಬಿಟ್ಟಿಲ್ಲ ಯಾವಾಗಲೂ ಬೈತಾ ಇದ್ದ ಅಂತ ಅನ್ಸುತ್ತೆ ಆಗ ಕೋಸುಗಿ ಹೆಂಗಸುರು ಈ ರೀತಿ ಭಾಷಣ ಮಾಡ್ತಾರೆ ಗಂಡು ಜೀವಿಗಳ ರಕ್ತ ಹಿಂಡತಾರೆ ಅಂತ ನನಗೆ ಆಗಲ್ಲ ಅಂತ ಅವಳನ್ನ ಬದಿಗೆ ತಳ್ಳಿ ಅಕಿರನ ಲಿಸ್ಟ್ ಓದ್ತಾನೆ ಇದೆಂತ ಕಿತ್ತೋದ ಆಸೆಗಳು ಅಂತ ಅವನಿಗೆ ನಗು ಬಂದು ಆ ಲಿಸ್ಟ್ ಪಟ್ಟಿಯನ್ನು ಅಲ್ಲೇ ಬಿಸಾಕಿ ಮೆಟ್ಟಿ ತುಳಿದು ಬಿಡ್ತಾನೆ ಇಲ್ಲಿಯವರೆಗೆ ಎಲ್ಲವನ್ನೂ ಉರಿ ಮೂತ್ರದ ಹಾಗೆ ತಡೆದುಕೊಂಡಿದ್ದ ಅಕಿರಾಗೆ ಇದನ್ನ ಸಹಿಸೋಕೆ ಆಗಲ್ಲ ಕೋಸುಗಿಯ ಕಾಲನ್ನು ಎಳೆದು ಕೆಡವಿ ಪಟ್ಟಿಯನ್ನ ಎತ್ತಿಕೊಳ್ತಾನೆ ಇಲ್ಲಿಯವರೆಗೆ ನನ್ನನ್ನು ಇಟ್ಟುಕೊಂಡು ಕೆಲಸ ಕಲಿಸಿದ್ದಕ್ಕೆ ಧನ್ಯವಾದಗಳು ಅದನ್ನ ಯಾವತ್ತೂ ಮರೆಯಲ್ಲ ಹಾಗೂ ಇನ್ನು ಮುಂದೆ ನಿಮ್ಮ ಕೆಲಸಕ್ಕೂ ಬರಲ್ಲ ಇಷ್ಟು ದಿನ ಇಲ್ಲಿ ಕೆಲಸ ಕಳೆದುಕೊಂಡರೆ ಮತ್ತಲ್ಲೂ ಸಿಗಲ್ಲ ಅನ್ನುವ ಭಯದಲ್ಲಿದ್ದೆ ಆದರೆ ಈಗ ನಿಮ್ಮ ಕೆಲಸ ನಿಮಗೆ ಇರಲಿ ಅಂತ ಅಂದು ಬಿಡ್ತಾನೆ ಕೋಸುಗಿಗೆ ಸಿಟ್ಟು ಬರ್ತಾ ಇತ್ತು ಅಷ್ಟರಲ್ಲಿ ಇನ್ಫೆಕ್ಷನ್ಗೆ ಒಳಗಾಗಿದ್ದ ಜನರು ನೆಟ್ಟಗಿರುವ ಜನರನ್ನು ಅಟ್ಟಿಸಿಕೊಂಡು ಅಲ್ಲಿಗೆ ಬರ್ತಾರೆ ಅವರನ್ನ ಕಂಡು ಇವರೆಲ್ಲ ಅಲ್ಲಿಂದ ಓಡ್ತಾರೆ ಈ ತಪ್ಪಿಸಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಕೋಸುಗ್ಗಿ ತನ್ನ ಚೇಲಾಗಳನ್ನು ಮುಂದೆ ದೂಡಿ ತಾನೂ ಬಚಾವಾಗಿ ಓಡಿದ್ದ ಆದರೆ ಅಕೀರ ಟೀಮ್ನ ಲೀಡರ್ ಹಾಗೆ ಮುಂದೆ ನಿಂತು ಎಲ್ಲರನ್ನೂ ರಕ್ಷಣೆ ಮಾಡಿದ್ದ ಚೇಲಾಗಳನ್ನು ಬಿಟ್ಟಿರಲಿಲ್ಲ ಈಗ ತಪ್ಪಿಸಿಕೊಂಡವರು ಹಿಂದಿನ ಡೋರಿಂದ ಓಡುವ ಅಂತ ಮಾಡ್ತಾರೆ ಹಾಗೆ ಹೋಗ್ತಿರುವಾಗ ಅಕ್ವೇರಿಯಂ ಟ್ಯಾಂಕ್ ಇದ್ದಲ್ಲಿ ಬರ್ತಾರೆ ಅಲ್ಲಿ ಕೋಸೋಗಿ ಹಾಗೂ ಮತ್ತೊಬ್ಬ ಕೆಲಸಗಾರ ಇದ್ದ ಕೆಂಚೋಗಿ ಅವನ ಮುಖ ನೋಡಿದ್ರೆ ಉರಿತಾ ಇತ್ತು ಎಲ್ಲರನ್ನು ಬಿಟ್ಟು ಬಂದ ನೀನೆಂತ ನಾಲಾಯಕ್ ಲೀಡರ್ ಅಂತ ಕುತ್ತಿಗೆಯ ಪಟ್ಟಿ ಹಿಡಿದು ಕೇಳ್ತಾನೆ ಅಷ್ಟರಲ್ಲಿ ಭೂಮಿಯಲ್ಲಿ ವೈಬ್ರೇಷನ್ ಶುರು ಆಗುತ್ತೆ ತತ್ ಕ್ಷಣದಲ್ಲಿ ದೊಡ್ಡ ಶಾರ್ಕ್ ಟ್ಯಾಂಕ್ ಇಂದ ಮೇಲೆ ಹಾರಿ ಅಲ್ಲಿದ್ದ ಕೆಲಸಗಾರನನ್ನು ನುಂಗಿ ಬಿಡುತ್ತೆ ಆ ಶಾರ್ಕ್ ಗೆ ವೈರಸ್ ಅಂಟಿತ್ತು ಹಾಗಾಗಿ ಅದು ಕೂಡ ಈಗ ಜಾಂಬಿ ಆಗಿತ್ತು ಇವರು ಅದನ್ನ ನೋಡಿ ಒಂದು ಸಲಕ್ಕೆ ಭಯ ಬಿದ್ರು ಅದೇನೂ ಮಾಡಲ್ಲ ನೀರಲ್ಲಿ ಈಜಿ ಹಿಡಿಯುತ್ತೆ ಬಿಟ್ರೆ ನೆಲದ ಮೇಲೆ ನಡೆದು ನಮ್ಮನ್ನ ಹಿಡಿಯೋಕೆ ಆಗಲ್ಲ ಅಂತ ಸಮಾಧಾನ ಮಾಡಿಕೊಳ್ತಾರೆ ಅವರ ಸಮಾಧಾನ ಹೆಚ್ಚೊತ್ತು ಇರಲ್ಲ ಇಲ್ಲಿಯವರೆಗೆ ಅದು ನುಂಗಿದ ಹೊಟ್ಟೆಯ ಒಳಗಿರುವ ಎಲ್ಲಾ ಮನುಷ್ಯರು ಇನ್ನೂ ಜೀವಂತವಾಗಿ ಇದ್ರು ಅವರ ಕಾಲುಗಳು ಈ ಶಾರ್ಕ್ ಅನ್ನು ಬುಡದಿಂದ ಎಬ್ಬಿಸಿ ಬಿಡ್ತವೆ ಹಂಗಾಗಿ ಏನು ಮಾಡಲ್ಲ ಪಾಪದ್ದು ಬರೀ ಬಿದ್ದುಕೊಂಡು ಇರುತ್ತೆ ಅಂತ ಅಂದುಕೊಂಡವರಿಗೆ ಪೊಳಕ ಶುರು ಆಗತ್ತೆ ಅಲ್ಲಿಂದ ಕೂಗ್ತಾ ಹೋಗ್ತಾರೆ ಅವರ ಹಿಂದೆ ಈ ಶಾರ್ಕ್ ಎಲ್ಲರೂ ಸ್ಟೋರ್ ರೂಮ್ ಗೆ ಹೋಗಿ ಅಡಗಿಕೊಂಡರೆ ಕೋಸುಗಿ ಮಾತ್ರ ಆ ಶಾರ್ಕ್ ನ ದಾರಿಗೆ ಸಿಕ್ಕಿ ಅಡಗಿ ಕುಳಿತಿದ್ದ ಸೌಂಡ್ ಮಾಡದೆ ಹೋಗೋಕೆ ಆಗಲ್ಲ ಸೌಂಡ್ ಆದ್ರೆ ಶಾರ್ಕ್ ಬಿಡಲ್ಲ ಅಂತ ನಡುಗುತ್ತಾ ಇದ್ದ ಒಳಗೆ ಎಲ್ಲರೂ ಬಂದ್ರ ಅಂತ ನೋಡಿದ್ರೆ ಕೋಸುಗಿ ಮಾತ್ರ ಇಲ್ಲ ಅಕೀರ ತಾನು ಅವನನ್ನ ಕಾಪಾಡಿಕೊಂಡು ಬರ್ತೇನೆ ಅಂತ ಹೇಳ್ತಾನೆ ಅದಕ್ಕೆ ಕೆಂಚೋ ಅವನು ನಿನ್ನ ಜೀವನ ಹಾಳು ಮಾಡಿದವನು ಬದುಕಿಸಿದರೆ ಮತ್ತು ಹಾಳು ಮಾಡ್ತಾನೆ ಅವನನ್ನ ಬಿಟ್ಟು ಬಿಡು ಜಾಂಬಿಯಾಗಿ ಸಾಯ್ಲಿ ಅಂತ ಹೇಳ್ತಾನೆ ಆಗ ಅಕೀರಾ ಇದನ್ನ ಒಪ್ಪಿಕೊಳ್ಳಲ್ಲ ನಾನು ನನ್ನ ಬಾಸ್ ಅನ್ನ ಜಾಂಬಿ ಆಗೋದನ್ನ ನೋಡಬೇಕು ಅಂತ ಲಿಸ್ಟ್ ಅಲ್ಲಿ ಬರದಿಲ್ಲ ಅದರಲ್ಲೂ ಯಾರನ್ನಾದರೂ ಸರಿ ಕಾಪಾಡುವುದೇ ಸೂಪರ್ ಹೀರೋ ಕೆಲಸ ಅಂತ ಹೇಳಿ ಹೊರಡಲು ತಯಾರಾಗ್ತಾನೆ ಆಗ ಕೆಂಚ ನೋಡಪ್ಪ ಸೂಟ್ ಇಲ್ಲದೆ ನೀನು ಸೂಪರ್ ಹೀರೋ ಆಗಲ್ಲ ಅಂತ ಅಲ್ಲೇ ನೇತಾಕಿದ್ದ ಸೂಟ್ ಕಾಣಿಸ್ತಾನೆ ಇನ್ನು ಹೊರಡಲು ಪ್ರಯತ್ನ ಮಾಡ್ತಿದ್ದ ಕೋಸುಗಿ ಸದ್ದು ಮಾಡಿ ಶಾರ್ಕ್ ಗೆ ತಾನಿರುವುದನ್ನು ಗೊತ್ತು ಮಾಡಿ ಬಿಡ್ತಾನೆ ಹಾಗಾಗಿ ಶಾರ್ಕ್ ಅವನನ್ನು ಹುರಿದು ಮುಕ್ಕುವ ಅಂತ ಬರ್ತಿರತ್ತೆ ಇವನು ಓಡಿ ಓಡಿ ಎಡವಿ ಬಿದ್ದು ಬಿಡ್ತಾನೆ ಇನ್ನೇನು ಎಲ್ಲಾ ಹೋಯ್ತು ಅಂತ ಅಂದುಕೊಂಡರೆ ಸೂಟ್ ಹಾಕಿಕೊಂಡ ಸೂಪರ್ ಮ್ಯಾನ್ ಅಕೀರಾ ಅಲ್ಲಿಗೆ ಎಂಟ್ರಿ ತಗೊಳ್ತಾನೆ ಆ ಶಾರ್ಕ್ ಅನ್ನ ತಡೆ ಹಿಡಿದು ನಿಲ್ತಾನೆ ಇವನು ಇಷ್ಟು ಸಹಾಯ ಆದ್ರೂ ಮಾಡೋಕೆ ಬಂದ ಅಂತ ಥ್ಯಾಂಕ್ ಯು ಹೇಳೋದು ಬಿಟ್ಟು ಇನ್ನೂ ಶಕ್ತಿ ಹಾಕು ಬೆಳಗ್ಗೆ ಡಿನ್ನರ್ ಮಾಡಿಲ್ವಾ ಅಂತ ಬೈದು ಕೋಸುಗಿ ಅಲ್ಲಿಂದ ಓಡ್ತಾನೆ ಓಡಿ ಹೋದವನು ಡೋರ್ ತೆಗೆದರೆ ಅದರಿಂದ ಕೂಡ ಜಾಂಬಿಗಳ ಟೀಮ್ ಬರುತ್ತೆ ಹಾಗಾಗಿ ಮತ್ತೆ ಬೇರೆ ದಿಕ್ಕಿಗೆ ಓಡ್ತಾನೆ ಈಗ ಅಕೀರನ ರಕ್ಷಣೆಗೆ ಕೆಂಚೋ ಬಂದಿದ್ದ ಅಲ್ಲಿದ್ದ ವೇಟ್ ಲಿಫ್ಟರ್ ಅನ್ನು ಸ್ಟಾರ್ಟ್ ಮಾಡಿಕೊಂಡು ನಾನು ಈ ಶಾರ್ಕ್ ಅನ್ನು ನೋಡಿಕೊಳ್ತೇನೆ ನೀನು ಕೋಸುಗಿ ಹತ್ತಿರ ಹೋಗು ಅಂತ ಹೇಳ್ತಾನೆ ಆಗ ಶಾರ್ಕ್ ನ ಬಾಯಿಂದ ತಪ್ಪಿಸಿಕೊಂಡ ಅಕೀರ ಅಲ್ಲಿಂದ ಹೋಗ್ತಾನೆ ಕೋಸುಗಿ ಮತ್ತೆ ಅಕ್ವೇರಿಯಂ ಅಲ್ಲಿದ್ದ ಸುತ್ತಲೂ ಜಾಂಬಿಗಳು ಗಿಡ ಹಿಡ್ಕೊಂಡು ಅವುಗಳಿಗೆ ಬಡಬಡ ಅಂತ ಬಡಿತಾ ಇದ್ದ ಆಗ ಅಲ್ಲಿಗೆ ಬಂದ ಅಕೀರ ಅಲ್ಲಿದ್ದ ಜಾಂಬಿಗಳ ಹತ್ತಿರ ನೇರ ಜಗಳ ಶುರು ಮಾಡ್ತಾನೆ ಅವುಗಳನ್ನು ಹಿಡಿದು ಹೊಡೆಯಲು ಶುರು ಮಾಡ್ತಾನೆ ಒಂದೊಂದೇ ಬಂದರೆ ಸಮಸ್ಯೆ ಇಲ್ಲಾಗಿತ್ತು ಅವುಗಳು ಎರಡ್ ಮೂರು ಒಟ್ಟಿಗೆ ಬಂದು ಕಚ್ತವೆ ಗಾಯ ಆಗದಿದ್ದರೂ ಜಜ್ಜಿ ನೋವಾಗ್ತಾ ಇತ್ತು ಇನ್ನು ಮತ್ತೊಂದು ಕಡೆ ಕೆಂಚೋ ರೊಚ್ಚಿ ಗೆದ್ದಿದ್ದ ಅವನಿಗೂ ಹಾಗೂ ಶಾರ್ಕ್ ನೇರ ಜಟಾಪಟಿ ಭಯಂಕರ ಹೊಡೆದಾಟ ಮಾಡಿಕೊಳ್ತಾರೆ ಅಂತ ಅಂದುಕೊಂಡ್ರೆ ದೂಡಿಕೊಳ್ತಾ ಇದ್ರು ಆದರೆ ಶಾರ್ಕ್ ಗೆ ತಾಕತ್ತು ಜಾಸ್ತಿ ಇದ್ದಿದ್ದಕ್ಕೆ ಇವನ ಜೊತೆಗೆ ಆ ವೆಹಿಕಲ್ ಅನ್ನು ಹಿಡಿದು ಗೋಡೆಗೆ ಒತ್ತಿ ಬಿಡತ್ತೆ ಅಲ್ಲಿಗೆ ಇವನ ಹವ ಇಳಿದು ಬಿಡತ್ತೆ ನಿನ್ನನ್ನ ಆಮೇಲೆ ನೋಡಿಕೊಳ್ತೇನೆ ಅಂತ ಸೈಲೆಂಟ್ ಆಗಿ ಇಳಿದು ಅಲ್ಲಿಂದ ಓಡ್ತಾನೆ ಆದರೂ ಅವನ ಬೆನ್ನು ಬಿಡಲು ಶಾರ್ಕ್ ತಯಾರಿಲ್ಲ ಆಗ ಅವನು ಶಾರ್ಟ್ ಕಟ್ ಅಂತ ಅಲ್ಲೇ ಇದ್ದ ದೊಡ್ಡ ಕಿಂಡಿಯಿಂದ ನುಗ್ಗಿಸಿದ ಅಕ್ವೇರಿಯಂಗೆ ಬಂದು ಬೆಳಿತಾನೆ ಅವನನ್ನು ಅಟ್ಟಿಸಿಕೊಂಡು ಬಂದ ಶಾರ್ಕ್ ಆ ಕಿಂಡಿಯಲ್ಲಿ ಸಿಕ್ಕಿ ಒಂದು ಸಮಸ್ಯೆ ಬಗೆಹರಿಯಿತು ಆದರೆ ಅಲ್ಲಿ ಇದ್ದ ಜಾಂಬಿಗಳ ಸಂಖ್ಯೆ ಕಡಿಮೆ ಆಗ್ತಿರ್ಲಿಲ್ಲ ಆಗ ಅಲ್ಲಿಗೆ ಬಂದ ಸಿಜುಕ ಸ್ಪೀಕರ್ ಗೆ ಮೊಬೈಲ್ ಗಳನ್ನ ಕಟ್ಟಿಕೊಂಡು ಸಾಂಗ್ ಹಚ್ಚಿಕೊಂಡು ಬಂದಿರ್ತಾಳೆ ಅದರ ದೊಡ್ಡ ಸದ್ದಿಗೆ ಜಾಂಬಿಗಳ ಗಮನ ಪೂರ್ತಿ ಅವಳ ಮೇಲೆ ಬಿತ್ತು ಆಗ ಸಿಜುಕ ಓಡಿ ಟ್ಯಾಂಕ್ ಹತ್ತಿರ ನಿಂತು ಅದೆರಡು ಸ್ಪೀಕರ್ ಗಳನ್ನ ಒಂದೊಂದು ದಿಕ್ಕಿಗೆ ಎಸೆದು ಬಿಡ್ತಾಳೆ ಅದರ ಸದ್ದು ಅನುಸರಿಸಿ ಹೋದ ಜಾಂಬಿಗಳು ನೀರಿಗೆ ಬಿದ್ದು ನೀರು ಪಾಲು ಆಗಿ ಬಿಡ್ತವೆ ಇವರು ಇಷ್ಟೆಲ್ಲಾ ಸಾಹಸ ಮಾಡ್ತಿದ್ದದನ್ನು ಅಲ್ಲೇ ಅಡಗಿ ಕುಳಿತು ಕೋಸುಗಿ ನೋಡ್ತಿದ್ದ ಆಮೇಲೆ ಎದ್ದು ಬಂದ ಕೋಸುಗಿ ತಾನು ಮುಂದೆ ನಿಂತು ಇಷ್ಟೆಲ್ಲ ಮಾಡಿಸಿದ್ದು ಅನ್ನುವ ಹಾಗೆ ಮಾತಾಡ್ತಾನೆ ಬೇಕಾ ಬಿಟ್ಟಿ ಬಿಲ್ಡಪ್ ತಗೊಳ್ತಾ ಇರುವಾಗ ಶಾರ್ಕ್ ಮತ್ತೆ ಬಂದು ಅವನನ್ನು ಬಡಿದು ಬಿಸಾಕಿ ಬಿಡುತ್ತೆ ಆಗ ಪ್ರಜ್ಞೆ ತಪ್ಪಿದ ಕೋಸುಗಿಯನ್ನು ನೋಡಲು ಅಕಿರ ಹೋದರೆ ಅವನ ಬೆನ್ನು ಹಿಡಿದು ಶಾರ್ಕ್ ಅಟ್ಯಾಕ್ ಮಾಡಲು ಹೋಗ್ತಿತ್ತು ಶಾರ್ಕ್ ಬಾಯಿ ತೆರೆದು ಅಕಿರಾನನ್ನು ನುಂಗಲು ಬರ್ತಿತ್ತು ಆಗ ಅಲ್ಲೇ ಇದ್ದ ದೊಣ್ಣೆ ತೆಗೆದು ಅದರ ಬಾಯಲ್ಲಿ ಅಕಿರ ನೆಟ್ಟಗೆ ಇಟ್ಟು ಬಿಡ್ತಾನೆ ಇವನಿಗೆ ಹೇಗಾದರೂ ಸಹಾಯ ಮಾಡಬೇಕು ಅಂತ ಕೆಂಚೋಗಿ ಹಾಗೂ ಸಿಜುಕಾಗೆ ಅನ್ನಿಸ್ತಾ ಇತ್ತು ಆಗ ಸಿಜುಕಾಗೆ ಅಲ್ಲೇ ಬಿದ್ದಿದ್ದ ಟಾರ್ಚ್ ಸಿಗುತ್ತೆ ಅದರಲ್ಲಿದ್ದ ಬ್ಯಾಟರಿಗಳನ್ನು ತೆಗೆಯಿತಾಳೆ ಅದೆರಡನ್ನು ಜೋಡಿಸಿ ತನ್ನ ಪ್ಲಾನ್ ಹೇಳ್ತಾಳೆ ಅಕೀರ ಹಾಕಿಕೊಂಡಿರುವ ಸೂಟ್ ಮೆಟಲ್ ಇಂದ ಆಗಿತ್ತು ಬ್ಯಾಟರಿಯ ಎಲೆಕ್ಟ್ರಿಸಿಟಿ ಅದರಿಂದ ಸ್ಪಾರ್ಕ್ ಆಗ್ತಿತ್ತು ಶಾರ್ಕ್ ನ ಒಳಗೆ ಇರುವ ಒಂದಷ್ಟು ಹಾರ್ಮೋನ್ಗಳು ಈ ಎಲೆಕ್ಟ್ರಿಸಿಟಿಯನ್ನು ಇಡೀ ದೇಹಕ್ಕೆ ಸಾಗಿಸಿ ಎಲ್ಲಾ ಅಂಗಾಂಗಗಳನ್ನು ನಿಷ್ಕ್ರಿಯ ಮಾಡ್ತವೆ ಆದರೆ ಇದನ್ನ ಹಿಡಿದು ಅವನು ಅದಕ್ಕೆ ಶಾಕ್ ಕೊಡಬೇಕು ಅಂತ ಹೇಳ್ತಾಳೆ ಆದರೆ ಅಲ್ಲಿ ಸ್ಥಿತಿ ಗಂಭೀರ ಆಗಿತ್ತು ಆ ಶಾರ್ಕ್ ರೊಚ್ಚಿಗೆದ್ದು ಅಕಿರಾನನ್ನು ಅಲ್ಲಿಂದ ಇಲ್ಲಿಗೆ ಎತ್ತಿ ಹಾಕ್ತಾ ಇತ್ತು ಅದರ ಆರ್ಭಟಕ್ಕೆ ಶಿಜುಕ ಕಾಲ ಮೇಲೆ ಸ್ಟ್ಯಾಂಡ್ ಬಿದ್ದು ಅವಳು ಅಸ್ವಸ್ಥೆಯಾಗಿ ಆಗಿ ಬಿಡ್ತಾಳೆ ಇನ್ನು ಉಳಿದವ ಕೆಂಚೋ ಒಬ್ಬನೇ ಆಗಿದ್ದ ತೆರದಲ್ಲಿ ಬ್ಯಾಟರಿ ಬಿದ್ದಿತ್ತು ಆಗ ಧೈರ್ಯ ಮಾಡಿ ಶಾರ್ಕ್ನ ಗಮನ ತನ್ನ ಕಡೆ ಸೆಳೆದು ಬಿಡ್ತಾನೆ ಆ ಶಾರ್ಕ್ ಬಂದು ಕೆಂಚೊಗೆ ಬಡಿದು ಕೆಡಗುವ ಮೊದಲೇ ಕೈಯಲ್ಲಿದ್ದ ಬ್ಯಾಟರಿಯನ್ನು ಅಕಿರಾಗೆ ಪಾಸ್ ಮಾಡಿದ್ದ ಕೊನೆಯದಾಗಿ ಅಕಿರ ರೊಚ್ಚಿಗೆದ್ದು ಆ ಬ್ಯಾಟರಿಗಳನ್ನು ಕೈಯಲ್ಲಿ ಹಿಡಿದು ಶಾರ್ಕ್ಗೆ ಗೆ ಗುದ್ದಿ ಬಿಡ್ತಾನೆ ಅದರಿಂದ ಉತ್ಪತ್ತಿ ಆದ ಕರೆಂಟ್ ಶಾರ್ಕ್ನ ಇಡೀ ದೇಹವನ್ನು ನಿಷ್ಕ್ರಿಯ ಮಾಡಿಬಿಡುತ್ತೆ ಇಲ್ಲಿಗೆ ಎಲ್ಲಾ ತೊಂದರೆಗಳು ಮುಗಿದಿದ್ದವು ಎಲ್ಲಾ ಜನ ಸೇರಿ ಹೊರಗಡೆ ಬದುಕು ನಡೆಸುವುದು ಅಂತ ತೀರ್ಮಾನ ಮಾಡಿ ಹೊರಡಲು ತಯಾರಾಗಿದ್ದರು ಆಗ ಅಲ್ಲಿಗೆ ಕುಂಟುತ್ತಾ ಬಂದ ಕೊಸುಗಿ ಬೊಬ್ಬೆ ಹಾಕಲು ಶುರು ಮಾಡ್ತಾನೆ ಆದರೆ ಅಲ್ಲಿದ್ದವರು ಅವನಿಗೆ ತಿರುಗಿ ಬಿದ್ದಿದ್ದರು ಲೀಡರ್ನ ಕೆಲಸವನ್ನು ಅಕೀರಾ ಮಾಡಿದ್ದಾನೆ ನೀನು ನೋಡಿದ್ರೆ ಎಲ್ಲರನ್ನು ಬಿಟ್ಟು ಅಡಗಿ ಕುಳಿತಿದ್ದೆ ಇನ್ನು ನಿನ್ನ ಕೆಳಗೆ ಇರುವ ಅಗತ್ಯ ನಮಗಿಲ್ಲ ನಾವೇ ನಮ್ಮ ರಕ್ಷಣೆ ಮಾಡಿಕೊಳ್ತೇವೆ ಅಂತ ಹೇಳಿ ಹೊರಡ್ತಾರೆ ಕೊನೆಯದಾಗಿ ಹೊರಡಲು ತಯಾರಾದ ಅಕಿರ ಹತ್ತಿರಕ್ಕೆ ಕೋಸುಗಿ ಬಂದು ನೋಡಪ್ಪ ನೀನೇ ಇನ್ನು ಮೇಲೆ ನಮ್ಮ ಟೀಮ್ ಲೀಡರ್ ನನ್ನ ಜೊತೆ ಇಲ್ಲೇ ಇರು ನಿನಗೆ ಎಲ್ಲಾ ಅವಾರ್ಡ್ ಸಿಗುವ ಹಾಗೆ ಮಾಡ್ತೇನೆ ಅಂತೆಲ್ಲ ಪೂಸಿ ಹೊಡಿತಾನೆ ಆದರೆ ಅಕಿರ ನನ್ನ ಟೀಮ್ ನನ್ನ ಜೊತೆನೇ ಇದೆ ನಿಮ್ಮ ಆಫರ್ ಗೆ ಥ್ಯಾಂಕ್ ಯು ಅಂತ ಹೇಳಿ ಕೆಂಚೋ ಹಾಗೂ ಸಿಜುಕಾ ಜೊತೆ ಅಲ್ಲಿಂದ ಹೊರಡ್ತಾನೆ ಈಗ ಅಕೀರಾ ತನ್ನ ಗುರಿಗಳ ಲಿಸ್ಟ್ ಮಾಡಿ ಇಟ್ಟಂತೆ ಕೆಂಚೋ ಹಾಗೂ ಸಿಜುಕಾ ಕೂಡ ತಮ್ಮ ತಮ್ಮ ಲಿಸ್ಟ್ ರೆಡಿ ಮಾಡಿ ಇಟ್ಕೊಂಡು ಈ ಫಿಲ್ಮ್ ಅನ್ನ ಎಂಡ್ ಮಾಡ್ತಾರೆ